व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावय नमान् आविर्भूयादनघमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनमन् गुरुगुणनमस्तुभ्यं भीमप्रबलतम कृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जन्माद्यस्य यतोऽन्वयादितरतश्चार्थे सुविज्ञस्वरार्तिने ब्रह्महृदायादिकवये मुह्यन्तियं सूरयः तेजोवारिवृतां यथा विनिमयो यत्र त्रिसर्गो मृषा धामना स्वेन सदा निरस्तगुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಭಾಗವತದ ಚಿಂತಕರಿಗೆ ವಂದನೆಗಳು. ಸುರುಚಿಹಿ ಶೃಣ್ವತೋ ರಾಜ್ಞಃ ಶೇರ್ಷ್ಯಮಾಹಾತಿ ಗರ್ವಿತ. ರಾಜನಿಗೆ ಕೇಳುವಂತೆ ಸುರುಚಿ ಗಟ್ಟಿಯಾಗಿ ಮಾತಾಡಿದ್ಲು. ಅತಿ ಗರ್ವಿತ ಆಕೆಗೆ ಅರಸೊತ್ತಿಗೆ ಅಮಲು ಇತ್ತು. ಎಲ್ಲಿಯಾದರೂ ರಾಜನಿಗೆ ಕೇಳಿಸಿಕೊಂಡಿಲ್ಲ ಆದರೆ ರಾಜನ ಒಪ್ಪಿಗೆಯಲ್ಲಿ ಆದರೂ ಧ್ರುವನ ಆರೋಹಣದಲ್ಲಿದ್ದರೆ ಅದಕ್ಕಾಗಿ ನಾನು ಇಷ್ಟಪಡ್ತಾ ಇಲ್ಲ, ನೀನು ಇಷ್ಟಪಡಬಾರದು, ನೀನು ನನ್ನಿಷ್ಟವನ್ನು ಇಷ್ಟಪಡಬೇಕು ಅಂತ ಅದನ್ನು ಜನ ಗೊತ್ತು ಮಾಡಿಕೊಳ್ಳಬೇಕು. ಇಷ್ಟು ಸುರುಚಿಗೆ ಧ್ರುವ ಇಷ್ಟ ಇಲ್ಲ, ರಾಜನಿಗೂ ಧ್ರುವ ಇಷ್ಟ ಆಗಬಾರದು, ರಾಜನಿಗೆ ಸುರುಚಿ ಇಷ್ಟ ಆಗಿರಬೇಕು, ಅದು ಲೋಕಕ್ಕೆ ಗೊತ್ತಾಗಬೇಕು. ನಾನು ಹೇಳಿದ್ದನ್ನು ರಾಜ ಕೇಳಿದ್ದಾನೆ ಎನ್ನುವುದು ಪ್ರಜೆಗಳಿಗೆ ಸಭೆಯಲ್ಲಿ ಅರ್ಥ ಆಗಬೇಕು ಎನ್ನುವಷ್ಟು ಹಮ್ಮು ಆಕೆಯಲ್ಲಿತ್ತು. ಅದಕ್ಕೆ ಉಲ್ಲೇಖ ಮಾಡಿದ್ದು ಧ್ರುವನಲ್ಲಿ ನೀನು ಹೋಗಿ ಹೇಳುವುದು ಅಥವಾ ನಿನ್ನ ಪರಿಸ್ಥಿತಿಯನ್ನು ಹೇಳುವುದು ವಿಷಯ, ಎಳ್ಕೊಂಡು ಬಂದು ಹತ್ತಿರದಲ್ಲಿ ತಿಳಿಸಬಹುದು. ಸಿಂಹಾಸನದ ಪಕ್ಕದಲ್ಲಿಯೇ ರಾಜನಿಗೂ ಆ ಪರಿಸ್ಥಿತಿಯಲ್ಲಿ ಅಷ್ಟು ಹೊಲಸು ಕಾಣಬೇಕು. ಅದನ್ನು ಪ್ರಜೆಗಳು ಗುರುತಿಸಿ ರಾಜ ರಾಣಿಯ ವಶ ಎನ್ನುವುದು ಅರ್ಥ ಮಾಡಿಕೊಂಡು ತಾನು ದೊಡ್ಡವಳು ಆಗಬೇಕು ಅಂತ. ಶಾಸ್ತ್ರೀಯವಾಗಿ ಅಥವಾ ಸಾಮಾಜಿಕವಾಗಿ ಆದರೂ ಅಮ್ಮಾವರ ಗಂಡ ಅಂತ ಆಗಿಬಿಟ್ರೆ ಗಲೀಜೆ ಇಬ್ಬರಿಗೂ, ಗಂಡನಿಗೆ ಮಾತ್ರ ಅಲ್ಲ ಹೆಂಡತಿಗೂ. ಅಂದ್ರೆ ನನ್ನ ಗಂಡ ಅಷ್ಟು ಪರ್ಪೋಷಿ ಅಂತ ಜನ ಉಗುಳು ಹಾಕಿರಬಾರದು. ಹೆಂಡತಿ ಕೇಳುವ ಹಾಗೆ ಗಂಡ ಇದ್ದಾನೆ ಹೇಳುವುದು ಇನ್ನೊಂದು ಹೆಂಡತಿಗಾಗಲಿ ಇನ್ನೊಬ್ಬ ಗಂಡನಿಗಾಗಲೂ ಗೊತ್ತಾಗಬಾರ್ದು. ಕೇಳಿಕೊಳ್ಳಿ, ರಾಜ ಹೇಳಿದಂತೆ ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ಲರೂ ಬಂದರು. ಬಂದ ತಕ್ಷಣ ರಾಜ ಹೇಳುತ್ತಾನೆ, ನೀವು ಯಾರೆಲ್ಲ ಹೆಂಡತಿ ಹೇಳುವುದಾಗಿ ಕೇಳ್ತೀರಿ ಅವರೆಲ್ಲ ನನ್ನ ಬಲಕ್ಕೆ ಬರಬೇಕು ಅಂದ. ಎಲ್ಲರೂ ಬರಕ್ಕೆ ಬಂದರು, ಒಬ್ಬ ಮಾತ್ರ ಎಡದಲ್ಲಿ ಹೋಗಿ ನಿಂತ. ಆಗ್ಬಹುದು, ನಿನಗೆ ಸನ್ಮಾನ ಮಾಡಬೇಕು, ಯಾಕೆ ನೀನು ಹೆಂಡತಿ ಹೇಳೋದು ಕೇಳುದಿಲ್ಲಲ್ಲ ಅಂತ ಹೇಳಿಕೊಂಡು ಅವನನ್ನು ಭೇಷು ಅಂತ ತಟ್ಟಿದ್ರೆ ಹೇಳುತ್ತಾನೆ, ನನ್ನ ಹೆಂಡತಿ ಹೇಳಿ ಕಳಿಸಿದ್ದಾಳೆ, ಎಲ್ಲರೂ ನಿಂತಲ್ಲಿ ನಿಲ್ಬೇಡಿ ಅಂತ ಅದಕ್ಕೆ ಬಂದಿದ್ದೇನೆ. ಇದು ಗೊತ್ತಾಗಿರಿತು, ಎಲ್ಲರೂ ಹೇಳಿದ್ದು ಅದನ್ನೇ, ನಾನು ಹೇಳಿದ್ದೇ ಕೇಳ್ತೇನೆ ಅಂತ ಅಲ್ಲಿ ಹೋಗಿ ಹೇಳಬೇಕು ರಾಜನಿಗೆ ಅಂತ ಹೇಳಿ ಎಲ್ಲರೂ ಕಿವಿ ಹೇಳಿದ್ದು ಕಳಿಸಿದ್ದೆ. ಅದಕ್ಕೆ ಎಲ್ಲರೂ ಹೆಂಡತಿ ಹೇಳುವಾಗ ಕೇಳುವವರು ಯಾರಿದ್ದಾರೆ ಬಲಕ್ಕೆ ಬದಿ ಬನ್ನಿ ಅಂತ ಬಂದುಬಿಟ್ಟಿದ್ದಾರೆ. ಇವರು ಇನ್ನಷ್ಟು ಪಬ್ಲಿಕ್ ಮಾಡಿಬಿಟ್ಟ, ನಾನು ಹೆಂಡತಿ ಹೇಳುದು ಕೇಳ್ತೇನೆ ಅಂತ. ನೋಡಿ, ಇವರು ಅದೇ ಹಣೆ ಬರದವರು, ಬಲದಲ್ಲಿ ಬಂದವರೇನು ಸಾಬೀತಿನವರಲ್ಲ, ಎಡದ ಇಷ್ಟೇ ಜನ ಹೇಗೋ ಹಾಗೆ. ಅದೇ ರೀತಿಯಾಗಿ ಇವತ್ತು ನಾವು ವಿಶ್ಲೇಷಣೆ ಮಾಡಬೇಕಾದ್ರು ಸುರುಚಿಯ ಯೋಚನೆಯನ್ನು ಕೇಳಿದ್ರೆ ನಾನು ಹೇಳುವುದನ್ನು ರಾಜ ಕೇಳುತ್ತಾನೆ ಎನ್ನುವುದು ಲೋಕಕ್ಕೆ ಗೊತ್ತಾಗಬೇಕು ಎನ್ನುವುದು. ಇದರಿಂದ ತಾನು ದೊಡ್ಡವಳು ಅಂತ, ಇದರಿಂದ ದೊಡ್ಡವಳಲ್ಲ, ದೊಡ್ಡವಳಲ್ಲ ಅವಳು. ಹೀಗೆ ಸುರುಚಿಯ ಯೋಚನೆಯಿಂದಾಗಿ ಗಟ್ಟಿಯೇ ಮಾತಾಡಿದ್ಲಂತೆ. ಸಭೆಯ ಮರ್ಯಾದೆಯನ್ನು ತೆಗೆದದ್ದು ಆಕೆ, ಮಗುವಲ್ಲ, ಮಗು ಸಹಜ. ಅದಕ್ಕೆ ಬಾಲ್ಯ ಚಪಲ ಅಂತ ಹೇಳಿದ್ರು, ಪಿತುರಂಕೆ ಅಂತ ಹೇಳಿದ್ರು. ಮಗುವಿಗೆ ರಾಜನ ಒಂದು ಯೋಚನೆ ಅಲ್ಲ, ರಾಜನಾಗಿ ಬಂದಾಗ ಕೊಡಬೇಕಾದ ಗೌರವವನ್ನು ಅದು ನಮಿಸಿ ಕೊಟ್ಟಿದೆ, ಸಭೆ ಮರ್ಯಾದವನ್ನು ಉಳಿಸಿದೆ. ಅದು ಮಟ್ಟಿಗೆ
ಅಪ್ಪನ ತೊಡೆಯಲ್ಲಿ ಒಂದು ಮಗು ಕೂತಾಗ ನಾನು ಅವನಿಗಿಂತ ಸಣ್ಣ ಕೂಸಿದ್ದೇನೆ, ನಾನು ಕೂತ್ಕೊಳ್ಬೇಕು ಎನ್ನತಕ್ಕಂತಹ ಚಾಪಲ, ನಿಜವಾಗಿ ಒಂದು ಶೈಶವದ ಆಲೋಚನೆ ಆಸೆ, ಅದಕ್ಕೋಸ್ಕರ ಹತ್ತಿರ ಹೋಯ್ತದು, ಏರ್ಲಿಕ್ಕೆ ನಿಂತಿದ್ದು, ಆಕ್ಷೇಪ ಮಾಡಿಲ್ಲ. ಅದು ಸರಿಯಾದ ಹೃದಯ ಅದರದ್ದು. ಎಲ್ಲಿಯಾದರೂ ಅದು ಇಲ್ಲ, ರಾಜ ಇದ್ದಾನೆ, ಗಂಭೀರವಾಗಿರಬೇಕು, ಬದಿಯಲ್ಲಿ ಹೋಗಿ ನಿಂತು ಸುಮ್ಮನೆ ಮುಸುಡು ದಪ್ಪ ಮಾಡಿಕೊಂಡು ಕೂತಿದ್ರೆ ಇದು ಅಸಹಜ, ಅದು ಅದು ಕೃತ್ರಿಮ ಆಗತ್ತೆ. ಅದು ಮಗುವಿಗೆ ಹೇಳಿಸಿದ್ದಲ್ಲ, ಅದು ನಾಟಕಕ್ಕೆ ಹೇಳಬಹುದು. ನಾವು ಮಗುವಿನ ಸಹಜವಾದ ಒಂದು ನಡೆ ಅಲ್ಲಿ ಬಂದಿದೆ, ಆದರೆ ರಾಣಿ ಮಾತ್ರ ಅದನ್ನು ಒಪ್ಪಲಿಲ್ಲ, ಬುಸು ಕೊಟ್ಟಿದ್ಲು, ಕರೆದು ಹೇಳಿದ್ಲು ನಮತ್ಸ ಅಂತ, ನೃಪದೇಹೇ ಅಂಕಂ ಆರೋಡುಂ ಅರ್ಹತಿ, ಭವಾನ್ ಆರೋಡುಂ ಅರ್ಹತಿ, ನೀನು ರಾಜನ ತೊಡೆಯನ್ನು ಏರ್ಲಿಕ್ಕೆ ಸರಿಯಿಲ್ಲ, ಅಯೋಗ್ಯನಿದ್ದಿ ನೀನು. ಯಾಕೆ ಅಂದ್ರೆ ಅವಳು ಹೇಳ್ತಾಳೆ, ನಗೃಹೀತ ಮಯಾವತ್ಸ ಕುಕ್ಷವು ಅಸಿ ನೃಪಾತ್ಮಜ. ನೋಡಿ, ರಾಜನಿಗೆ ಕೇಳುವಂತೆ ಹೇಳುವುದರಿಂದ ಈ ಹೆಸರು ಕರೆಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅರಸು ಕುವರನೇ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಅರಸು ಕೂತಿದ್ದಾನೆ, ಮಗುವಿನ ಹತ್ರ ಹೇಳ್ತಾಳೆ, ಅರಸು ಕುಮಾರನೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನೀನು ಅಂತ. ನೃಪಾತ್ಮಜ ಅಂತ ಕರೆಯುವ ಮೂಲಕ ರಾಜನನ್ನೇ ಒಂದು ರೀತಿಯಿಂದ ಎಳಿತಾ ಇದ್ದಾಳೆ ಅವಳು. ಇವ ನಿನ್ನ ಮಗ ಆಗಬಹುದು, ಆದ್ರೆ ನನ್ನ ಮಗ ಅಲ್ಲಲ್ಲ. ಅದನ್ನ ನಿನ್ನ ಮಗ ಆದ್ರೆ ನೀನ್ ಹೇಳಿದಾಗಿ ಕೇಳುದಲ್ಲ, ನನ್ನ ಮಗ ಅದ ಅಲ್ಲದ್ರಿಂದ ನಾನು ಹೇಳಿದಾಗಿ ನೀನ್ ಕೇಳಬೇಕು ಅಂತ ಇಷ್ಟು ಸುತ್ತು ಬಳಸಿ ಹೇಳ್ತಾ ಇದ್ದಾಳೆ. ನೃಪಾತ್ಮದ ಶಬ್ದ ಅಲ್ಲಿ ಒತ್ತು ಕೊಟ್ಟದ್ದಾಗಿ, ರಾಜನ ಮಗ ಆಗಿದ್ದರೂ ರಾಜನಿಗೆ ಮಗುವನ್ನು ಪ್ರೀತಿಸುವ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ರಾಣಿ ಹತ್ರ ಕೇಳಿದೆ, ನನ್ನ ಮಗ ಅಲ್ವಲ್ಲ, ನಿನ್ನ ಮಗ ಆಗಿರಿ, ನನ್ನ ಮಗ ಅಲ್ಲಲ್ಲ. ಆದ್ರಿಂದ ನಾನು ಹೇಳಿದ ಹಾಗೆ ಅರಸೊತ್ತಿಗೆ ಸಿಂಹಾಸನ ಅನ್ನುವ ವಿಷಯವನ್ನು ಇವಳು ಮಾತಾಡ್ತಿದ್ದಾಳೆ. ಧ್ರುವ ಮಾತಾಡಿದ ಕಥೆಯೇ ಬೇರೆ. ಧ್ರುವ ಅಪ್ಪನ ತೊಡೆ ಇಷ್ಟೇ ಡಿಮಾಂಡ್ ಮಾಡ್ತಾ ಇದ್ದಾನೆ, ಅವನದ್ದು ಕರೆಕ್ಟ್ ಆದಂತಹ ಆಸೆ ಆಯ್ಕೆ. ಈಕೆ ರಾಜನ ಸೊತ್ತಿನ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾಳೆ, ತಿರುಗಿಸಿದ್ದಾಳೆ. ಹೇಳುವಾಗ ಶುರು ಮಾಡಿದ್ದ ಹಾಗೆ ನಮತ್ಸ ನೃಪತೇ ರಂಕಮ್ಮನ್ಲು, ಅಲ್ಲಿಯೇ ತಪ್ಪಿಲ್ಲ ಅವಳು. ರಾಜನ ತೊಡೆಯನ್ನು ಏರಬಾರದು ನೀನು, ಧ್ರುವನ ಬೇಡಿಕೆ ಅದಲ್ಲ, ಧ್ರುವನ ಬೇಡಿಕೆ ಅಪ್ಪನ ತೊಡೆ ಇರುವುದು. ಅವನ ಮಾತು ಮಾತಿನಲ್ಲಿ ನಾವು ಗುರುತಿಸ್ತೇವೆ, ನಮಗೆ ಅಪ್ಪನು ರಾಜನು ಒಂದೇ ಆದ್ರಿಂದ ನಮಗೆ ಗೊತ್ತಾಗುವುದಿಲ್ಲ. ಅಲ್ಲಿ ಅಂತರ ಇರುವುದು ತಾಯಿ ತಂದೆ ಮಗುವಿನಲ್ಲಿ, ಅದು ಮೂರು ಕಡೆಯಾಗಿದೆ. ಈಗ ಅದನ್ನ ಇವಳು ಮೂದಲಿಸುವಾಗ ಎಳೆಯುವಾಗ ಹೇಳುತ್ತಾ ಇದ್ದಾಳೆ, ನೀನು ರಾಜನ ತೊಡೆ ಮೇಲೆ ಕೂತ್ಕೊಳ್ಬೇಡ ಅಂತ. ಧ್ರುವ ಹೇಳುತ್ತೇನೆ, ನಾನು ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳುತ್ತೇನೆ ಅಂತ. ನೋಡಿ, ಇದು ಯಾರದ್ದು ಸರಿ ಯಾರದ್ದು ತಪ್ಪು ನೋಡಿ. ಈಗ ರಾಜನ ತೊಡೆಯಲ್ಲಿ ಏರುವ ಅಧಿಕಾರ ಎಲ್ಲರಿಗೂ ಇದೆ, ಹಾಗೆ ರಾಜ ಆಶ್ರಯ ಪ್ರಜೆಗಳಿಗೆ, ಆ ಲೆಕ್ಕದಲ್ಲಿ ನೋಡಿಕೊಂಡು ಸರಿಯೇ. ರಾಜನ ತೊಡೆಯಾದರೂ ಧ್ರುವನಿಗೆ ಅಧಿಕಾರ ಇದೆ, ಧ್ರುವನು ಒಂದು ಪ್ರಜೆ. ಅಪ್ಪನ ತೊಡೆಯಾಗಿ ಧ್ರುವನಿಗೆ ಮತ್ತಷ್ಟು ಅಧಿಕಾರ ಇದೆ. ರಾಣಿ ಎಷ್ಟೇ ಇರಲಿಯ, ನಾನು ರಾಜನ ಮಗ, ನಾನು ರಾಜನ ತೊಡೆಯನ್ನೇ ಇರ್ತೇನೆ ಎನ್ನುವುದು ಧ್ರುವನ ಸಹಜವಾದಂತಹ ಯೋಚನೆಗಳು. ಇದಕ್ಕೆ ಅಡ್ಡ ಬರುವ ಹಾಗೆ ಈ ಶಬ್ದಗಳನ್ನು ಹಾಕಿಬಿಟ್ರು, ಬಹಳ ಚೆನ್ನಾಗಿ ಅವರು ಹೇಳಿದ್ಲು, ನಮತ್ಸ ನೃಪತೇ ರಂಗಂ ಭವಾನ್ ಆರೋಡು ಅರ್ಹತಿ ನ ಗೃಹೀತ ಮಯ ವತ್ಸ ನ ಗೃಹೀತ ಮಯ ಯತ್ವಂ ಕುಕ್ಷವು ಅಸಿ ನೃಪಾತ್ಮಜ. ನೀನು ರಾಜನಿಗೆ ಹುಟ್ಟಿದ್ರೂ ನನ್ನ ಹೊಟ್ಟೆಯಲ್ಲಿ ಉಡದೇ ಇದ್ದದ್ರಿಂದ ನಿನಗೆ ಯೋಗ್ಯತೆ ಇಲ್ಲ. ಇದೆಲ್ಲ ಅರ್ಥ ಆಗುತ್ತೆ ಅವನಿಗೆ, ನೀವೇನು ಹೇಳ್ತೀರಿ ನಮಗೆ ಅರ್ಥ ಆಗುತ್ತೆ ಅಂತ, ಅದು ನಿಮಗೆ ಅರ್ಥ ಆಗಿದೆ ಅಂತ. ಆದ್ರೆ ಮಗುವಿಗೆ ಏನು ಅರ್ಥ ಆಗಬೇಕು? ತಾಯಿ ಇಷ್ಟು ಚೆನ್ನಾಗಿ ಹೇಳಿದ್ದಾಳೆ, ನೀವು ತಾಯಿಯನ್ನು ಇಷ್ಟು ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡಿದ್ದೀರಿ, ಅಂತಹ ಯೋಗ್ಯತೆ ಉಳ್ಳ ತಾಯಿಯನ್ನು ಮಗುವಿಗಿಂತ ಕಡೆ ಮಾಡ್ತಾ ಇದ್ದೀರಾ ಅಂದ್ರೆ, ಅವಳು ಮುಂದೆ ಮಾತು ಹೇಳ್ತಾಳೆ, ಕೇಳಿಕೊಳ್ಳಿ, ಇನ್ನು ಮುಂದಿದೆ. ಬಾಲೋಸಿ ಬತನ್ ಆತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಮೃತಂ ನೂನಂ ವೇದ ಭವಾನ್ ಯಸ್ಯ ದುರ್ಲಭೇರುತ್ತೆ ಮನೋರಥ. ಬಾಲೋಸಿ ಬತ, ನೀನು ಮಗು ಅಲ್ವಾ, ಅವಳು ಹೇಳುದು. ಅವಳ ಕಾಕಸ್ವರ ಎಷ್ಟು ಚೆನ್ನಾಗಿತ್ತು, ನೀನು ಮಗು, ನಿನಗೆ ಎಲ್ಲಿ ಅರ್ಥ ಆಗತ್ತೆ, ಮತ್ತ್ಯಾಕೆ ಹೇಳ್ಬೇಕು ಇವಳು, ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿದ ನಂತರ ನಿನಗೆ ಎಲ್ಲಿ ಅರ್ಥ ಆಗತ್ತೆ ಅಂತಾರೆ. ಹಾಗಾದ್ರೆ ಅವಳು ಹೇಳಿದ್ದಾಳೆ ಅಂತ ಅರ್ಥ ಆಯ್ತಾ ನಮಗೆ? ಅಷ್ಟೇ, ಅದು ಬೇಕು. ಅವಳು ಹೇಳಿದ್ದು ಸರಿಯೇ, ಹೇಳಿ ಕೊಟ್ಟದ್ದು ಸರಿಯೇ, ಅವಳ ನಾಲಿಗೆಯಲ್ಲಿ ಚುಚ್ಚಿದ್ದು ಸರಿಯೇ, ಆದ್ರೆ ಮಗುವಿಗೆ ಮತ್ತೂ ಚುಚ್ಚಿತಾ ಇದ್ದಾಳೆ. ನಿನಗೆ ಎಂತ ಅರ್ಥ ಆಗತ್ತೆ, ನೀನು ಮಗು ಅಲ್ವಾ, ಹೇಳುವಷ್ಟು ಹೇಳಿ ಆಯ್ತು, ಕಕ್ಕುವಷ್ಟು ಕಕ್ಕಿ ಆಯ್ತು, ಮತ್ತೆ ಆ ಮಗು ಹತ್ರ ಮೋರೆ ಒರೆಸಿಕೊಳ್ಬೇಡ ಹೇಳುದು, ಇದು ಯಾರ ಕರ್ಮಕ್ಕೆ? ಬಾಲೋಸಿ ಬತ ನಾತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಮೃತಂ ನೂನಂ ವೇದ ಭವಾನ್. ನೀನು ಖಂಡಿತವಾಗಿಯೂ ನಿನಗೆ ಗೊತ್ತಿಲ್ಲ ನೀನು ಹುಟ್ಟಿದ್ದೆಲ್ಲಿ ಅಂತ ಇವಳು ಹೇಳು. ಇದು ಮಗು ಹತ್ರ ಹೇಳೋ ಸಂಗತಿಯ. ಅನ್ಯ ಸ್ತ್ರೀ ಗರ್ಭ ಸಂಮೃತಂ, ನೀನು ಬೇರೆ ಹೆಂಗಸಿನಲ್ಲಿ ಹುಟ್ಟಿದ್ದು ಎನ್ನುವುದು ನಿನಗೆಂತ ಗೊತ್ತುಂಟು? ನಿನ್ಗೆ ಗೊತ್ತಿಲ್ಲ, ಅವಳು ಹೇಳುವ ಕ್ರಮ.
ಅವಳಿಗೆ ನವನಿಗೆ ಇಷ್ಟು ದಿವಸ ಗೊತ್ತಿಲ್ವಾ, ಇಬ್ಬರು ತಾಯಿ ಇದ್ದಾರೆ, ಇಬ್ಬರು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಇದು ಹೊಸ ತಾಯಿ, ಇದು ಮೊದಲ. 5 ವರ್ಷದ ಮಗು ಅರಮನೆಯಲ್ಲಿ ಕಳಿಸಿಕೊಟ್ಟು ಬಂದು ನಮಸ್ಕಾರ ಮಾಡುವ ಯೋಗ್ಯತೆಯನ್ನು ಪಡೆದ ಮಗುವಿಗೆ ಎಷ್ಟು ಸಂಸ್ಕಾರ ಅಲ್ಲಿ ಇದೆ ಎನ್ನುವುದು ನಮಗೆ ಅರ್ಥ ಆಗುವಾಗ ಇವಳು ಹೇಳ್ತಾ ಇದ್ದಾಳೆ, ನಿನಗೆ ಗೊತ್ತಿಲ್ಲಪ್ಪ ನೀನು ಎಲ್ಲಿ ಹುಟ್ಟಿದ್ದು ಅಂತ. ನೋಡಿ, ಅನ್ಯ ಸ್ತ್ರೀ ಗರ್ಭ ಸಂಭ್ರತಮ ಅಂತಾಳೆ, ಇನ್ನೊಂದು ಹೆಂಗಸಲ್ಲಿ ಹುಟ್ಟಿದ್ದು ನೀನು ಅಂತ. ಅವಳು ಇನ್ನೊಂದು ಹೆಂಗಸ, ಇವಳಿಗಿಂತ ಮೊದಲು ರಾಣಿಯಾಗಿ ಬಂದವಳು, ಅಕ್ಕ ಎನ್ನುವ ವಿಷಯದಲ್ಲಿ ಆದರೂ ಹೇಳಲಿಕ್ಕೆ ಯೋಗ್ಯ, ಅಲ್ಲಾದರೂ ದೊಡ್ಡ ರಾಣಿ ಅಂತ ಹೇಳಬೇಕು. ಇವಳು ಎಷ್ಟು ಚೆನ್ನಾಗಿ ಧ್ರುವನನ್ನು ಕೆಣಕ್ತಾಳೆ ಹೇಳಿದ್ರೆ, ನಿನಗೆಂತ ಗೊತ್ತುಂಟು ನೀನು ಬೇರೆ ಹೆಂಗಸಲ್ಲಿ ಹುಟ್ಟಿದ್ದು ಅಂತ. ನಿನಗೆ ಗೊತ್ತಿಲ್ಲ, ರಾಜಕುಮಾರ ಅಂತ ಮಾತ್ರ ನಿನಗೆ ಗೊತ್ತು, ಮತ್ತೇನು ಗೊತ್ತಿಲ್ಲ ಅನ್ನೋ ಹಾಗೆ ರಾಜನ ಎದುರಿಗೆ ರಾಜನಿಗೆ ಹೇಳುವಂತೆ ಇನ್ನೊಂದು ಹೆಂಗಸಲ್ಲಿ ಹುಟ್ಟಿದ್ದು ಅಂತ ಹೇಳಬೇಕಾದ್ರೆ ಈ ರಾಣಿಯ ಯೋಗ್ಯತೆ ಹೇಗಿರಬೇಡ ನೋಡಿ, ಇದು ಯೋಚನೆ ಮಾಡಲಿಕ್ಕೆ. ಅದರಿಂದ ಸುನುಚಿ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಯ್ತು, ಎಷ್ಟು ಅವಳ ಮನಸ್ಸಿನಲ್ಲಿ ತಲೆಯೊಳಗೆ ಹೇಸಿಗೆ ತುಂಬಿದೆ, ಗಲೀಜು ಆಗಿದೆ, ಅದು ಎಷ್ಟು ರಾಡಿ ಎದ್ದಿದೆ, ಅದನ್ನು ಎಷ್ಟು ತನ್ನ ನಾಲಿಗೆಯಲ್ಲಿ ಹೊರಗೆ ಚುಚ್ಚುತ್ತಾ ಇದ್ದಾಳೆ, ತರ್ತಾ ಇದ್ದಾಳೆ ಎನ್ನುವುದು ಅರ್ಥ ಆಗುತ್ತೆ. ಇದಕ್ಕೋಸ್ಕರ ಶಬ್ದ ಶಬ್ದಗಳಲ್ಲಿ ಭಾಗವತದಲ್ಲಿ ವ್ಯಾಸರು ಸೆರೆ ಹಿಡಿದ ಅವರ ನಿಜವಾದ ಹಾರ್ದ ಅಂದ್ರೆ ಹೃದಯ, ಹೆಣ್ಣು ಹೇಗಿದೆ, ಮಗು ಹೇಗಿದೆ, ರಾಜ ಹೇಗಿದ್ದ, ರಾಜನನ್ನು ಕಟ್ಟಿದ ಕತೆ ಹೇಗಿದೆ ಅಂತ. ಅದಕ್ಕೆ ಅನ್ಯಸ್ತ್ರೀ ಗರ್ಭ ಸಂಭ್ರತಂ ನೂನಂ ವೇದ ನವೇದ ಭವಾನ್, ಅದು ಹೇಗೆ ಗೊತ್ತಾಯ್ತು ನಿನಗೆ ಕೇಳಿದರೆ, ಯಸ್ಯ ದುರ್ಲಭೇರ್ತೆ ಮನೋರಥ, ಆಗದ ಕೆಲಸಕ್ಕೆ ನೀನು ಕೈ ಹಾಕಿದ್ದೆಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ನೀನು ಯಾರು ಅಂತ, ನಿನಗೆ ಗೊತ್ತಿಲ್ಲ ಅಂತ. ಎಂತ ಮೂದಲಿಸ್ತಾಳ್ರಿ, ನೀನ್ ಯಾರಯ್ಯ, ನಿನಗೇನು ಗೊತ್ತು ನೀನು ಯಾರು ಅಂತ, ನೀನು ರಾಜಕುಮಾರ ಸರಿ, ಮತ್ತೆ ಹುಟ್ಟಿದ್ದೆಲ್ಲಿ ನೀನು, ಅದು ನಿನಗೆ ಗೊತ್ತಿಲ್ಲ ಅದು ಸರಿಯಾಗಿ ಎಲ್ಲಿಂದ ಬಂದೆ ಅಂತ, ಅದನ್ನು ನೀನು ಬರಬೇಡ ಇಲ್ಲಿಗೆ ಅಂತ. ಆ ರೀತಿಯಲ್ಲಿ ಹೇಳುತ್ತಾಳೆ, ನೀನು ಅಲ್ಲದ ಕೆಲಸಕ್ಕೆ ಕೈ ಹಾಕಿದ್ದಿ ಅಂತ ಹೇಳಿಬಿಟ್ಟು. ದುರ್ಲಭೇ ಅರ್ಥೇ ಮನೋರಥ, ನಿನ್ನ ಯೋಚನೆ ನಿನ್ನ ಆಸೆಗಳು ಆಗದ ಕೆಲಸಕ್ಕೆ ಕೈ ಹಾಕಿದ್ದೆ, ನಿನಗೆ ಅರ್ಥ ಆಗಿಲ್ಲ ಅದು, ನಿನಗೆ ಗೊತ್ತಿಲ್ಲ ಅಂತ. ನೋಡಿ ಇಲ್ಲಿ ನೋಡು, ನಿನ್ನ ಮತ್ತು ನನ್ನ ಅಥವಾ ನಿನ್ನ ಮತ್ತು ಈ ಉತ್ತಮನ ಹೆಚ್ಚುಗಾರಿಕೆ ಎಲ್ಲಿದೆ ನೋಡು. ಕೇಳ್ತಾಳೆ, ನಿನ್ನಲ್ಲಿ ಏನುಂಟು, ನಿನ್ನಲ್ಲಿ ಏನಿದೆ? ಯದಿತ್ಯಾ ಸುಕೃತಂ ತತ್ಕಿಂ ದುರ್ಭಗೋದರಗೋ ಭವಃ. ಇದು ಮತ್ತೆ ಪುರಾಣದಲ್ಲಿ, ಬೇರೆ ಪುರಾಣದಲ್ಲಿ ಹೇಳಿದ ವಾಕ್ಯಗಳು. ಮತ್ತೆ ನೀನು ಎಲ್ಲಿ ಹುಟ್ಟಿದೆ, ನಿನ್ನ ಲಾಭ ಏನು, ನೀನು ಮಾಡಿದ ಒಳ್ಳೆ ಕೆಲಸ ಎಂತ ಉಂಟು ಎಂತ ಹೇಳು ನೀನು. ಯದಿಸ್ಯಾ ಸುಕೃತಂ ತತ್ಕಿಂ, ನೀನು ಏನು ಒಳ್ಳೇದು ಮಾಡಿದೆ? ನೀನು ಹುಟ್ಟಿದ್ದು ನೋಡುವಾಗಲೇ ನೀನು ಮಾಡಿದ್ದು ಒಳ್ಳೇದಿಲ್ಲ ಅಂತ ಗೊತ್ತಾಗುತ್ತೆ. ನಿನ್ನ ಹಣೆಬರಹ ನಿನ್ನ ಹುಟ್ಟಿನಲ್ಲಿದೆ. ದುರ್ಭಗೋದರ ಭೋಭವ ಅಂತಾಳೆ ನೋಡಿ, ದುರ್ಭಗ ಉದರಗ ಅವಹ ಅಂತ. ನೀನು ಹುಟ್ಟಿದ್ದೆಲ್ಲಿ ಕೇಳಿದರೆ, ಒಬ್ಳು ದೌರ್ಭಾಗ್ಯವಂತಳ ಹೊಟ್ಟೆಯಲ್ಲಿ ಹೇಳುವ ನಮೂನೆ. ಸುನೀತಿಯಂತಹ ಮಹಾಮಾತೆಯ ಹೊಟ್ಟೆಯಲ್ಲಿ ಹುಟ್ಟಿದ ಸಂಗತಿಯನ್ನು ದೊಡ್ಡದು ಮಾಡುವ ಬದಲಿಗೆ ನೋಡಿ, ಜನಕ್ಕೆ ಕಣ್ಣು ಹೇಗಿರುತ್ತೋ ಹಾಗೆ ಕಾಣುತ್ತೆ, ವಸ್ತು ಹೇಗಿರುತ್ತೋ ಹಾಗೆ ಕಾಣುವ ಸಂಗತಿಯೇ ಅಲ್ಲ. ಹಳದಿ ಕಣ್ಣಾದರೆ ಲೋಕ ಹಳದಿ ಕಾಣುತ್ತೆ, ಶಂಖವೂ ಹಳದಿ ಕಾಣುತ್ತೆ. ಯಾವ ಕಾಲದಲ್ಲಿಯೂ ಹಳದಿ ಬಣ್ಣದಲ್ಲಿ ಶಂಖ ಬರುವುದಿಲ್ಲ, ಪೀತಶಂಖ ಅಂತ ವ್ಯವಹಾರ ಮಾಡ್ತಾನಿವ, ಯಾಕೆಂದ್ರೆ ಅವನಿಗೆ ಹಳದಿ ರೋಗ ಉಂಟು ಅದಕ್ಕೆ ಅಷ್ಟೇ. ಆದ್ರಿಂದ ಇವಳ ಕಣ್ಣು ಹಾಳಾಗಿದೆ, ಕಪ್ಪಾಗಿದೆ, ಲೋಕ ಪೂರ ದೋಷಮಯವಾಗಿ ಕಾಣುತ್ತದೆ, ಹಾಳಾಗಿ ಕಾಣುತ್ತದೆ. ಇದ್ದ ಸಂಗತಿಯನ್ನೇ ಹಾಳು ಮಾಡಿ ಹೇಳುತ್ತಾ ಇದ್ದಾಳೆ. ನೀನು ದೌರ್ಭಾಗ್ಯವಂತಳ ಹೊಟ್ಟೆಯಲ್ಲಿ ಬಂದದ್ರಿಂದ ನಿನ್ನ ಹಣೆ ಬರಹ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಈಚೆ ನೋಡು, ಸುಕುಕ್ಷಿವ ಮಮಂ ಪಶ್ಯ ತಮುತ್ತಮ ಮನುತ್ತಮಂ. ಇಲ್ಲಿ ಹುಟ್ಟಿದ ಉತ್ತಮನ ಕಥೆ ನೋಡು, ಏನ್ ಹೇಳ್ತಾಳೆ? ಸುಕುಕ್ಷಿಗಂ, ಒಳ್ಳೆ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಇವಳು ತನ್ನ ಹೊಟ್ಟೆಯನ್ನು ತಾನೇ ಹೇಳಿಕೊಳ್ಳುದು ಅಡ್ವರ್ಟೈಸ್ಮೆಂಟ್. ಇದು ಎಷ್ಟು ಚೆನ್ನಾಗಿದೆ ನೋಡು. ಸುಗುಕ್ಷಿಗ ಮಮಂ ಪಶ್ಯ, ನೋಡು ಇವನ ನೋಡು, ಕೈ ಹಾಕಿ ಹೇಳ್ತಾ ಇದ್ದಾಳೆ ಅವನ ಬೆನ್ನ ಚಪ್ಪರಿಸಿ. ಸುಗುಕ್ಷಿಗ ಮಮಂ ಪಶ್ಯ ತ್ವಂ ಉತ್ತಮಂ ಅನುತ್ತಮಂ, ಒಂದು ಭಾಷೆ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಉತ್ತಮನಾದ ಅತ್ಯುತ್ತಮನಾದ ಇವನಿಗಿಂತ ಉತ್ತಮನ ಇಲ್ಲದ ಮಗನನ್ನು ನೋಡು ಅಂದಾಳೆ. ಉತ್ತಮಂ ಅನುತ್ತಮಂ, ಅನುತ್ತಮ ಅಂದ್ರೆ ಇನ್ಯಾರಿಗೂ ಅವನು ಸಾಟಿ ಇಲ್ಲ ಅಂತ. ನಿನ್ನ ಹತ್ತಿರಕ್ಕೆ ಅವನನ್ನು ಸಮನಾಗಿ ನೋಡ್ಲಿಕ್ಕೆ ಹೋಗಬೇಡ. ನೀನು ರಾಜಕುಮಾರ, ಅವನು ರಾಜಕುಮಾರ, ಅವನೊಂದು ತೊಡೆಯಲ್ಲಿ ನೀನೊಂದು ತೊಡೆಯಲ್ಲಿ ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡ. ಅದು ಅನುತ್ತಮವಾದ ಸಂಗತಿ, ಅದಕ್ಕೊಂದು ಎಣೆ ಇಲ್ಲ, ಅದನ್ನು ಮೀರಿಸುವ ಒಂದು ಸಂಗತಿ ಇಲ್ಲ. ಇವಳು ಹೇಳಿಕೊಳ್ಳು ತನ್ನ ಮಗನ ಬಗ್ಗೆ, ಎಲ್ಲಿದ್ದ ಬಂದವ, ಹಾ ಸುಕುಕ್ಷಿಗಮ್ ಅಂತ ಹೇಳ್ತಾಳೆ. ಒಳ್ಳೆ ಹೊಟ್ಟೆಯಲ್ಲಿ ಬಂದಿದ್ದಾನೆ, ಏನ್ ಚಂದ ಮಾತಾಡ್ತಾನೆ. ನೀನು ದೌರ್ಭಾಗ್ಯ ಪಡೆದ ಹೆಣ್ಣಿನ ಹೊಟ್ಟೆಯಲ್ಲಿ ಬಂದವು, ನನ್ನದು ಒಳ್ಳೆ ಹೊಟ್ಟೆಯಲ್ಲಿ ಬಂದದ್ದು. ಇವಳು ತನ್ನ ಹೊಟ್ಟೆಯನ್ನು ಒಳ್ಳೆಯದಾಗಿ ಯೋಚನೆ ಮಾಡಿಕೊಂಡು ಸುಕುಕ್ಷಿಗಮ್ ಹಮಂ ಪಶ್ಯ ಮತ್ತೆ ಹೇಳಿದ್ ಏತದ್ ರಾಜಾಸನಂ ಸರ್ವ ಭೂಭೃತ್ ಸಂಶ್ರಯ ಕೇತನಂ ಯೋಗ್ಯ ಮಮೈವ ಪುತ್ರಸ್ಯ. ಇದು ನಿನಗೆ ಹೇಳಿದ್ದೆ ಅಲ್ಲ ನೋಡು, ಮತ್ತ್ಯಾಕೆ ನೀನು ಕಷ್ಟಪಡ್ತಾ ಇದ್ದೆ? ಕಿಮಾತ್ಮ ಕ್ಲಿಶ್ಯತೆ ತ್ವಯ,
ನಿನ್ನ ಹಣೆಬರ ಒದ್ದಾಟದಲ್ಲಿ ಆಯ್ತು. ಈ ಅರಸೊತ್ತಿಗೆ ಏತದ್ ರಾಜಾಸನಂ ಕೇಳಿದ್ನವ, ಬೇಕೊಂದು ಹೇಳಿದ್ನ, ಗಲಾಟೆ ಎಬ್ಬಿಸಿದ್ನ, ಏನಿಲ್ಲ ಇವನು ಮಾತಾಡ್ದ. ನಾವು ಯಾವತ್ತೂ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ವಿಷಯದಲ್ಲಿ, ಬೈಲಿಕ್ಕೆಯೋ ಹಿಡಿಲಿಕ್ಕೆಯೋ ತಪ್ಪನ್ನು ನೋಡ್ಲಿಕ್ಕೆಯೋ ಮತ್ತೆ ಹೋಗುವುದು ಎಲ್ಲಿಯೋ ಯಾವುದೋ. ಆ ಗಲಾಟೆಯಲ್ಲಿ ಅರ್ಥವೇ ಆಗುವುದಿಲ್ಲ. ಹೆಚ್ಚಿನ ಸಭೆಗಳಲ್ಲಿ ವಾದಗಳು ಹೀಗೆ ಕಾಲು ತಪ್ಪಿಸುವ ಕೆಲಸಗಳು ಅಷ್ಟೇ, ವಿಷಯ ಅಲ್ಲ, ಏನು ನಡೆಯುವುದಿಲ್ಲ. ಅವ ಮೇಲೆ ಕೂತ್ಕೊಳ್ಳುತ್ತೇನೆ ಹೇಳಿ ತಪ್ಪನ ಸಿಂಹಾಸನದಲ್ಲಿ ಅಲ್ಲ, ಅಪ್ಪನ ತೊಡೆಯಲ್ಲಿ. ಇವಳು ತಿರುಗಿಸ್ತಾ ಇರ್ತಲ್ಲ, ಏತದ್ ರಾಜಾಸನಂ ಸರ್ವ ಭೂಭೃತ್ ಸಂಶ್ರಯ ಕೇತನಂ, ಇದೇನು ತಿಳ್ಕೊಂಡಿ ಸಿಂಹಾಸನ, ಇದೇನೊಂದು ಯೋಚನೆ ಮಾಡಿದ್ದಿ, ಇದು ಅನೇಕ ರಾಜರ ವಿಶೇಷವಾಗಿರತಕ್ಕ ಮರ್ಯಾದೆಗೆ ಬಂದಿರತಕ್ಕಂತಹ ಸ್ವತ್ತು ಆಗಿದೆ. ಅನೇಕ ರಾಜರು ಇಲ್ಲಿ ಬಂದು ನಿಂತಿದ್ದಾರೆ, ಸಾಮಂತರಾಗಿದ್ದಾರೆ. ಅಂತಹ ಅದ್ಭುತವಾದಂತಹ ಯಶಸ್ಸು ಕೀರ್ತಿ ಅದು ನಮ್ಮ ಅರಸೊತ್ತಿಗೆ. ಈ ಸಿಂಹಾಸನ ನೀನು ಸಿಂಹಾಸನ ಹತ್ತಲಿಕ್ಕೆ ಹೋಗುದಾ? ಬಡಿ ಹೇಳಿ ಅಯ್ಯ, ಇದು ಒಳ್ಳೆ ಕಥೆ ಇದ್ದ, ನೋಡಿ ಸಿಂಹಾಸನಕ್ಕೆ ಓದದ್ದೇ ಅಲ್ಲ ಹೇಳುತ್ತಾರೆ. ಹೇಗೆ ನೋಡಿ, ಯಾವನೋ ಒಬ್ಬ ಗೋಡೆ ನೋಡ್ತಾ ಇದ್ದಾನೆ, ಗೋಡೆಯಲ್ಲಿನ ಚಿತ್ರ ನೋಡ್ತಾ ಇದ್ದಾನೆ. ಹೀಗೆ ನೋಡಿದ್ರೆ ಹೇಳ್ಕೊಂಡು ಹೋದಾಗೆ, ಒಳಗಾಕಿದಾಗೆ, ಎಂತ ನೀನು ಗೋಡೆ ಕದಿಲಿಕ್ಕೆ ಬಂದದ್ದ? ಬಾಯಿಲಿ ಕೂತ್ಕೋ, ನಿನಗೆ ಬಂಧನ. ಅಯ್ಯ, ಎಲ್ಲಿ ಅದು ಗೋಡೆ ಕದೀತಾರೋ ಆಗುತ್ತೋ? ಅದರಲ್ಲಿ ಕೇಳಲಿಕ್ಕಿಲ್ಲ, ನಾನು ತಯಾರು ಮಾಡಿದ್ದೇನೆ, ಅಷ್ಟು ದೊಡ್ಡ ಚೀಲ ತಂದಿದ್ದೇನೆ. ಕೇಳಲಿಕ್ಕೆ ಹೇಳಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಏನ್ ಚಿತ್ರ ನೋಡ್ತಾ ಇದ್ದ? ಬೈಜೆ ಕಟ್ಟಿಯ ಕರ್ಕೊಂಡು ಹೋಗ, ಇವಾಗ ಅಳ್ಳ, ಎಂತ ಗೋಡೆ ಕದಿಲಿಕ್ಕೆ ಬಂದಿದ್ದಾನೆ ಮಠದ್ದು, ದೊಡ್ಡ ಅಹಂಕಾರಿ, ಒಳಗಾಕಿ. ಅಯ್ಯ, ಏನ್ ಸಂಬಂಧ ಅವನ್ ಮಾತಾಡ್ಲಿಕ್ಕೆ? ನೀ ಬಾಯಿ ಮುಚ್ಚು. ಅಲ್ಲಿ ಬೇರೆ ನಿಂತದ್ದು ಬೇರೆ, ಗೋಡೆ ಮೇಲೆ ಕೆಳಗೆ ನೋಡಿದ್ದು ಬೇರೆ, ಇಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ಯ. ಇವ್ರು ಹೇಳಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಕೇಳೋರೇ ಇಲ್ಲ. ಇದು ಅಧಿಕಾರದ ಮದ ಅಂದ್ರೆ ಹಾಗೆ. ಇವಳು ಹೇಳ್ತಾಳೆ, ಏತದ್ ರಾಜಾಸನಂ ಸರ್ವ ಭೂಭೃ ಸಂಶ್ರಯ ಕೇತನಂ ಯೋಗ್ಯ ಮಮೈವ ಪುತ್ರಸ್ಯ. ನೋಡಿ, ಡಿಕ್ಲೇರ್ ಮಾಡಿದ್ವಿ ಇವಳು, ನೋಡಿ ಆಯ್ತಾ ಇಲ್ಲ. ಇದು ಮುಂದೆ ಈ ಅರಸೊತ್ತಿಗೆ, ಇದು ನನ್ನ ಮಗನಿಗೆ, ಆಯ್ತಾ ಇಲ್ಲ, ಮಮೈವ ಪುತ್ರಸ್ಯ. ಹಾಗಾಗಿ ಅದೇ ಹೇಳಿದೆ, ಮೊದಲು ಮದುವೆಯಾದವಳು ಸುನೀತಿ, ಆದರೂ ಮೊದಲು ಮಗುವಾದದ್ದು ಉತ್ತಮ. ರಾಜಕುಮಾರ ಮುಂದರಿಕೆಯಲ್ಲಿ ನಿಂತದ್ದು ಸುರುಚಿಯ ಮಗನಿಗೆ. ಇದನ್ನು ಸುರುಚಿಯು ಗ್ಯಾರಂಟಿ ಮಾಡಿದ್ದಾಳೆ. ರಾಜನು ಹೇಳದೇನು ಗ್ಯಾರಂಟಿ ಮಾಡುವುದಿಲ್ಲ, ಅಥವಾ ರಾಜನಲ್ಲಿ ಹೇಳಿಸದೆ ಗ್ಯಾರಂಟಿ ಮಾಡುವುದಿಲ್ಲ. ಈಗ ಹೇಳಿ ಆಯ್ತಲ್ಲ, ರಾಜ ನೀನು ಹೇಳಿದಾಗೆ ಕೇಳಬೇಕು ಅಂತ. ಮೊದಲೇ ಮಗುವನ್ನು ಎಳೆದಾಗ ಮಗು ನೋಡ್ತಾ ಇತ್ತು, ಅಪ್ಪ ಏನಾದ್ರೂ ಹೇಳತಾನ ಅಂತ. ಅಪ್ಪ ಮಾತಾಡಲಿಲ್ಲ. ರಾಜನಾದ್ರೂ ಹೇಳತಾನ ಅಂತ ನೋಡ್ತಿತ್ತು, ರಾಜನು ಮಾತಾಡಲಿಲ್ಲ. ಅಪ್ಪನಾಗಿಯೂ ಉತ್ತರ ಕೊಟ್ಟಿಲ್ಲ, ರಾಜನಾಗಿಯೂ ಉತ್ತರ ಕೊಟ್ಟಿಲ್ಲ, ಎರಡನ್ನೂ ಮಗು ನಿರೀಕ್ಷೆ ಮಾಡಿತ್ತು. ಯಾಕೆಂದ್ರೆ ನಾನು ರಾಜನಾಗಿಯೂ ಅವನಿಗೆ ಗೌರವ ಕೊಟ್ಟಿದ್ದೇನೆ, ನಾನು ಅಪ್ಪನಾಗಿ ಅವನನ್ನು ಪ್ರೀತಿಸಿದ್ದೇನೆ ಎನ್ನುವುದು ಮಗುವಿಗೆ ಗೊತ್ತಿತ್ತು. ಮಗು ತಾನು ಹೇಗೆಯೋ ಹಾಗೆ ರಾಜನನ್ನು ಗುರುತಿಸಲಿಕ್ಕೆ ನೋಡಿತ್ತು. ನಾನು ರಾಜ ಅಂತ ಹೇಳಿ ಉದ್ದನೆ ನಮಸ್ಕಾರ ಮಾಡಿ ಅರಮನೆಯೊಳಗೆ ಪ್ರವೇಶ ಮಾಡಿದ್ದೇನೆ, ಹತ್ತಿರ ನಿಂತಿದ್ದೇನೆ, ಬಂದದ್ದು ರಾಜನ ಸೇವೆಗೆ ಅಂತ, ಅಪ್ಪನ ಸೇವೆಗಲ್ಲ. ಅಷ್ಟು ಎತ್ತರದಲ್ಲಿ ಅದು ಮನ್ನಣೆ ಕೊಟ್ಟಿದೆ. ಆದರೆ ಅಪ್ಪ ಎನ್ನುವ ಪ್ರೀತಿ ಇದೆ, ಆ ಪ್ರೀತಿಗೋಸ್ಕರ ಸಲುಗೆಯೂ ಇದೆ, ರಾಜ ಎನ್ನುವ ಗೌರವ ಇದೆ, ಅಪ್ಪ ಹೇಳತಕ್ಕ ಸಲುಗೆ ಇದೆ, ಹತ್ತಿರ ಬಂದಿದೆ. ಇದು ಎರಡರ ಲೆಕ್ಕದಲ್ಲಿಯೂ ರಾಜ ಉತ್ತರಿಸಬೇಕಿತ್ತು, ಅಪ್ಪನಾಗಿಯೂ ಮಾತಾಡಬೇಕಿತ್ತು. ನಿಮ್ಮ ಮಗುವಲ್ವಾ, ಬಾ ಅಂತ, ಅಥವಾ ಸುಮ್ಮನೆಯರೆ ಅಂತ ಹೇಳಬಹುದಿತ್ತು, ಮಾಡಲಿಲ್ಲ. ರಾಜನಾಗಿ ಆದರೂ ಹೇಳಬಹುದಿತ್ತು. ಉತ್ತರಾಧಿಕಾರಿಗಳು ಎಷ್ಟೋ ರಾಜಕುಮಾರರು ಇರ್ತಾರೆ, ಇರಬೇಕು, ಯುವರಾಜರಾಗಿರ್ತಾರೆ. ರಾಮನೊಬ್ಬ ಉತ್ತರಾಧಿಕಾರಿ ಹೇಳಿದ್ದಂದ್ರೆ ಲಕ್ಷ್ಮಣ ಭರತ ಶತ್ರುಗಳನ್ನು ದೂಡ್ತಾರೇನು, ದೂಡಬೇಕೇನು? ಹಾಗೇನಿಲ್ಲ. ಅರಸೊತ್ತಿಗೆಯಲ್ಲಿ ನಿಂದ ಬಳಿಕ ಯುವರಾಜರು ಸುಮಾರು ಇರುತ್ತಾರೆ. ಧರ್ಮರಾಜ ರಾಜನಾದ ಭೀಮಾರ್ಜುನರೆಲ್ಲ ಓಡಿ ಹೋದ್ರೇನು, ಓಡಿಸಿದ್ರೇನು? ಯುವರಾಜರು ಇರ್ತಾರೆ, ವಿದೇಶದ ಮೇಲಿನ ಆಕ್ರಮಣ ಬಂದಾಗ ಅದನ್ನು ನೋಡಿಕೊಳ್ಳಿಕ್ಕೆ ಇರ್ತಾರೆ. ನಕುಲ ಸಹದೇವರ ಕಥೆ ಏನಿತ್ತು? ಧರ್ಮರಾಜನ ಅಂಗರಕ್ಷಕರವರು, ಬಾಡಿಗಾರ್ಡ್, ಖುದ್ದಾಗಿದ್ದಾರೆ. ಯಾರನ್ನು ನಂಬುವುದಕ್ಕಿಂತ ತಮ್ಮನನ್ನು ನಂಬುವುದು ಚಂದ, ತಮ್ಮ ನಂಬಿಕಸ್ಥನಾಗಿರ್ತಾನೆ ಅಣ್ಣನ ಮೇಲೆ ಅನ್ನೋ ನೆಲೆಯಲ್ಲಿ ಅವರನ್ನೇ ಮಾಡಿಕೊಂಡಿದ್ದಾನು, ಯಾರಿಲ್ಲ, ಅವನಿಗೇನು ಅಂಗರಕ್ಷಕರು ಬೇಡ. ಆದರೂ ವ್ಯಾವಹಾರಿಕವಾಗಿ ರಾಜ್ಯದ ನೆಲೆಯಲ್ಲಿ ಅಂದಾಗ ರಾಜ್ಯದ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೆ ಬೇಕು. ಆಗ ತಮ್ಮಂದಿರು ಇಲ್ಲ ಹೇಳುವುದ, ತಮ್ಮಂದಿರು ಚಿಕ್ಕವರಾಗಲಿಲ್ಲ. ಆಗ ಧರ್ಮರಾಜನ ಬೆನ್ನ ಹಿಂದೆ ನಿಲ್ಲುವುದರಿಂದ ಧರ್ಮರಾಜನ ತಮ್ಮ ಚಿಕ್ಕವರಾಗಲಿಲ್ಲ. ಅದು ನನಗೊಂದು ತುಂಡು ಬೇರೆ ರಾಜ್ಯ ಕೂಡ, ನಾನಲ್ಲಿ ರಾಜನಾಗ್ತೇನೆ ಅಂತ ಅವನು ಕೂಗಲಿಲ್ಲ, ಕೇಳಲಿಲ್ಲ. ಅಂದ ಉತ್ತಮ ನಿಜವಾಗಿಯೂ ಸಕ್ಸಸ್ಫರಾಗಲಿ. ಧ್ರುವನನ್ನು ದೂರ ಮಾಡಬೇಕು ಯಾರು ಹೇಳಿದ್ರು? ಯಾವ ನ್ಯಾಯ? ಎಲ್ಲಿದೆ ರಾಜತನ? ಹಾಗೆ ಧ್ರುವನ ಯೋಚನೆಯೂ ಇದೆ ಅದರೊಟ್ಟಿಗೆ. ಆದರೆ ಸರ್ವಕಾಲದಲ್ಲಿಯೂ ಧ್ರುವನ ನೆರಳು ಬೀಳಬಾರದು ಎನ್ನುವ ಧೋರಣೆ ಈ ಅಹಂಕಾರಿತ್ತು, ಸುರುಚಿತ್ತು. ಅದಕ್ಕೆ ಅವಳು ಹೇಳಿದ್ದು ಬರಬೇಡ. ಯೋಗ್ಯಂ ಮಮೈವ ಪುತ್ರಸ್ಯ ಮಮೈವ ಅಂತ ಯೋಗಕಾರವು ಅದನ್ನು ಎತ್ತಿ ಹೇಳುತ್ತದೆ. ಇಲ್ಲಿ ನನ್ನ ಮಗ ಮಾತ್ರ ಇರಲಿಕ್ಕೆ ಮುಂದರಿಕೆ, ನೀನು ಬರಬೇಡ ಅಂತ. ನಿನಗಿಲ್ಲ, ಚೂರು ಇಲ್ಲ ನಿನಗೆ, ನೀನು ಬರಬಾರದು. ಕಿಮಾತ್ಮಾ ಕ್ಲಿಷ್ಯತೆ ತ್ವಯ, ನೀನ್ ಯಾಕಯ್ಯ ಒದ್ದಾಡುವುದು? ಅವಳು ಹೇಳು,
ಇದೇನು ಒದ್ದಾಡೋದು, ಹತ್ತಲಿಕ್ಕೆ ಹೋದ ಸಿಂಹಾಸನದ ಮೇಲಿನ ಹೆಜ್ಜೆಗೆ ಒದ್ದಾಡೋದು ಅಂತ ಹೇಳ್ತಾಳಲ್ಲ, ಎಷ್ಟು ಮುಂದಿನ ಯೋಚನೆಗಳನ್ನೆಲ್ಲ ಅದು ಬಿಟ್ಟುಕೊಂಡು ಮಾತಾಡ್ತಾಳೆ ಇವಳು. ಕಿಮಾತ್ಮ ಕ್ಲಿಶ್ಯತೆ ತ್ವಯ, ನೀನ್ ಯಾಕಯ್ಯ ಒದ್ದಾಡ್ತಿ, ಕಿಮಾತ್ಮ ಕ್ಲಿಶ್ಯತೆ ತ್ವಯ, ಯಾಕೆ ನೀನು ಜೀವ ಬಿಡ್ತಿ. ಇದು ಆಡುಭಾಷೆಯ ಕ್ರಮ. ಆತ್ಮ ಅಂದ್ರೆ ಜೀವ, ಆತ್ಮ ಅಂದ್ರೆ ದೇಹ, ಆತ್ಮ ಅಂದ್ರೆ ಮನಸ್ಸು. ಇದು ಮೂರು ಇಟ್ಟುಕೊಂಡಾಗ ನೀನ್ ಯಾಕೆ ಕಷ್ಟಪಡುವುದು ಎನ್ನುವುದು ಮನಸ್ಸಿಗೆ ಹೇಳಿತ್ತು, ನೀನ್ ಯಾಕೆ ಒದ್ದಾಡುವುದು ಹೇಳುವುದು ದೇಹಕ್ಕೆ ಹೇಳಿತ್ತು, ಹತ್ತಲಿಕ್ಕೆ ನೀನ್ ಯಾಕೆ ಜೀವ ಬಿಡ್ತಿ ಹೇಳಿದ್ದು ಜೀವಕ್ಕೆ. ಮತ್ತೆ ಸಾಯಿ ಅಂತ ಅರ್ಥ, ಆ ಅರ್ಥ ಮುಂದೆ ಅರ್ಥ ಆಗುತ್ತೆ ನಮಗೆ. ಕಿಮಾತ್ಮ ಕ್ಲಿಶ್ಯತೆ ತ್ವಯ, ನೀನ್ ಯಾಕೆ ಬದುಕಿರುವುದು, ನನ್ನ ಹೊಟ್ಟೆಯಲ್ಲಿ ಹುಟ್ಟದವ, ಇನ್ನೆಲ್ಲೇ ಹುಟ್ಟಿ ಬಂದವ, ಹಣೆ ಬರಹ ಚೆನ್ನಾಗಿಲ್ಲದವ, ಯಾಕೆ ಪರದಾಟ ನಿಂದು ಅರಸೊತ್ತಿಗೆಯಲ್ಲಿ ಕೇಳಿಕೊಳ್ಳುತ್ತಾಳೆ. ಮತ್ತು ಮುಂದುವರಿಸಿ ಸರಿ ಹೇಳುತ್ತಾಳೆ, ತಪಸಾರಾಧ್ಯ ಪುರುಷಂ ತಸೈವ ಅನುಗ್ರಹೇಣಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನ. ಮತ್ತು ಅದೇ ಅಲ್ಲೇ ಇದ್ದಾಳು ಅವಳು, ಅವಳು ಆಚೆ ಬರಲಿಲ್ಲ ಆಸೆ. ಹಾಗೆ ಮೊದಲು ಮಾತ್ರ ನಾನು ಹೇಳಬಹುದು, ಹೇಳಬೇಕು ಮತ್ತೆ, ಯಾಕೆ ಶಾಸ್ತ್ರದ ಕ್ರಮ ಅಲ್ವೇ. ಮೊದಲು ಮಾತ್ರ ಗಂಡ ಇಷ್ಟ, ಮತ್ತೆ ಮತ್ತೆ ಯಾವತ್ತು ಗಂಡ ಕೊಡುವುದು ಇಷ್ಟ. ಗಂಡನಿಗೆ ಹಾಗಲ್ಲ, ಮೊದಲಾಗಲಿ ಕೊನೆಯಾಗಲಿ ಹೆಂಡತಿ ಇಷ್ಟ, ಇಷ್ಟ ಅಷ್ಟೇ. ಯಾಕೆ ಅವಳು ಕೊಡಬೇಕು ಅಂತೇನಿಲ್ಲ, ಕೊಟ್ಟರೆ ಒಂದು ಮುತ್ತು ಕೊಟ್ಟಾಳು ಅಷ್ಟೇ, ಅದ್ರೆ ಆದ್ರೆ ಏನು ಕೊಟ್ಟಾಳು, ಮುಗಿತು. ಮಗು ಕೊಟ್ಟಾಳು ಮತ್ತುವ. ಇದು ಹಾಗಲ್ಲ, ಗಂಡ ಯಾಕೆ ಇಷ್ಟ ಕೇಳಿದ್ರೆ, ಗಂಡ ತಂದ ಹಾಕ್ತಾನೆ, ತಂದು ಕೊಡಬೇಕು, ಮೆರೆಯಿಸಬೇಕು, ಇಡ್ತಾನೆ, ಮೆರೆಯಿಸ್ತಾನೆ, ಅದಕ್ಕೋಸ್ಕರ. ಅದನ್ನು ನಿಜವಾಗಿ ಹೌದು, ಗೆದ್ದು ತರಬೇಕಾದ ಅವನ ಕರ್ತವ್ಯ, ತರಬೇಕು ತಂಬಿದ್ದಾನೆ, ಸರಿ. ಇದು ಶಾಸ್ತ್ರದ ನಿಯಮವು ವ್ಯವಸ್ಥೆಯು. ಅದನ್ನು ಇವಳು ಅರಸೊತ್ತಿಗೆ ಎನ್ನುವುದು ತನ್ನ ಸೊತ್ತು, ಗಂಡ ದಿಗ್ವಿಜಯ ಮಾಡಿ ತಂದ ಈ ದೇಶ, ಈ ಅರಸೊತ್ತಿಗೆ, ಇದು ನನ್ನ ಭಾಗ್ಯಕ್ಕೆ ಅವನು ಕೊಟ್ಟಿರತಕ್ಕಂಥ ಕಾಣಿಕೆ. ಅದನ್ನು ಇದರ ಉಸ್ತುವಾರಿ ನಾನು, ಉಸ್ತುವಾರಿ ಸಚಿವೆಯಾಗಿ ಅವಳು ಹೇಳ್ತಾ ಇದ್ದಾಳೆ. ಆದ್ದರಿಂದ ನಿನಗೆ ಒಂದೊಮ್ಮೆ ಈ ಸೊತ್ತು ಬೇಕಾ, ಯಾವುದು ಅರಸೊತ್ತಿಗೆ ಬೇಕಾ, ಹಾಗಾದ್ರೆ ನನ್ನ ಮಗ ಆಗಿ ಹುಟ್ಟು ಅಂದು ಎಂತರಿ. ಇದು ಇಡೀ ಪೂರ ಸಿಂಹಾಸನ ಈಕೆ ಎರವಲು ಪಡೆದಾಗಿ ಹೇಳ್ತಾ ಇದ್ದಾಳೆ. ಸರಿ ತಾನೆ, ಗಂಡನ ಸೊತ್ತು ನನ್ನ ಸೊತ್ತು, ಗಂಡನ ಸಂಪಾದನೆ ನನಗಾಗಿ, ಅದು ಇನ್ ಯಾರಿಗಾಗುವಲ್ಲ, ಅದರ ಉತ್ತರಾಧಿಕಾರಿ ನಾನಿದ್ದೇನೆ ಹೇಳಿಕೊಂಡು ಈಗ ಹೇಳ್ತಾ ಇದ್ದಾಳೆ. ನಿನಗೊಂದೊಮ್ಮೆ ಬೇಕಾ, ಯದೀಚ್ಛಸಿ ನೃಪಾಸನಂ. ಅವ ಯಾವತ್ತು ಕೇಳಲಿಲ್ಲ, ಅಪ್ಪ ಬೇಕು ಅಂದ, ಅಪ್ಪನ ತೊಳೆಯಿರಿ ಅಂದ. ಇವಳು ಹೇಳ್ತಾಳೆ, ನಿನಗೆ ರಾಜ್ಯ ಇದು ಬೇಕಾ, ಸಿಂಹಾಸನ ಬೇಕಾ, ಸಿಂಹಾಸನಕ್ಕೋಸ್ಕರ ನೀನು ಪ್ರಯತ್ನಿಸುವುದಾ, ಬಾ ಇಲ್ಲಿ ಬಾ, ಎಲ್ಲಿ ನನ್ನ ಹೊಟ್ಟೆ ಇಲ್ಲಿ ಬಾ. ಇದು ಹೇಗಾಗುತ್ತೆ, ನೀನು ಹೊಟ್ಟೆಯಲ್ಲಿ ಬರ್ಲಿಕ್ಕೆ ಹೇಗಾಗುತ್ತೆ, ನೀನು ಆ ಮಾಡಬೇಕು, ನಾನು ಒಳಗೆ ಹೋಗ್ಬೇಕಾ, ಎಂತ ಕತೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಇವಳು ಬಿಡಿಸಿ ಬಿಡಿಸಿ ಹೇಳ್ತಾಳೆ, ತಪಸಾರಾಧ್ಯ ಪುರುಷಂ ತಸೈವ ಅನುಗ್ರಹೇಣಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ. ನಿನ್ನನ್ನು ಇಲ್ಲಿ ಬರುವಂತೆ ಮಾಡು, ಅಸ್ಮಿನ್ ಗರ್ಭೇ, ತನ್ನ ಹೊಟ್ಟೆಯನ್ನು ತೋರಿಸ್ತಾ ಇದ್ದಾಳೆ. ಆಗ್ಲೂ ಸುಗುಕ್ಷಿಗಂ ಅನ್ನುವಾಗಿ ಹೇಳಿದ್ಲು, ಇದೆಲ್ಲ ಅದಕ್ಕೆ ನಾನು ಹೇಳಿದೆ, ಇದು ಬಹಳ ಸುಂದರವಾಗಿ ನಮಗೆ ಕಣ್ಣು ಕಟ್ಟುವ ಒಂದು ನಾಟಕ ಕಥೆ ಅಂತ. ಇಲ್ಲಿ ಅಭಿನಯ ಇಲ್ಲದಿದ್ರೆ ಅರ್ಥ ಆಗೋದಿಲ್ಲ, ಶ್ಲೋಕ ಮಾತ್ರ ಓದಿಕೊಂಡು ಹೋದ್ರೆ ಪಾರಾಯಣ ಆಗತ್ತೆ, ಸ್ವಲ್ಪ ಹೊತ್ತಿನಲ್ಲಿ ಪುರಾಯಣ ಆಗತ್ತೆ. ಅರ್ಥವೇ ಆಗದಿದ್ದರೆ ಅಲ್ಲಿರತಕ್ಕ ಅಭಿನಯಕ್ಕೆ ನಾವು ಒತ್ತೆ ಕೊಡದಿದ್ರೆ, ಅವರ ಭಾಷೆಯ ಸ್ವರಕ್ಕೆ ಬೆಲೆ ಕೊಡದಿದ್ರೆ, ಏರು ಪೇರುಗಳಿಗೆಲ್ಲ ನಾವು ಮಣಿಯದಿದ್ರೆ, ನಮ್ದು ಕುತ್ತಿಗೆ ಕೆಳಗೆ ಮಣಿಬೇಕಾಗತ್ತೆ, ಮತ್ತೆ ನಿದ್ದೆ ಮಾಡಿದ್ರೆ ಮತ್ತೇನು ಮಾಡ್ಲಿಕ್ಕೆ ಆಗತ್ತೆ. ಎಲ್ಲ ಇವತ್ತಿನ ಸಂಸ್ಕೃತ ಒತ್ತೆಗೆಗಳು ನಮ್ಮ ಹತ್ತಿರ ಬಂದು ಮಾತಾಡದಿರಲಿಕ್ಕೆ ಕಾರಣವೇ ನಾವು ಅದರ ಹತ್ತಿರ ಕೂತ್ಕೊಳ್ಳದಿದ್ದರಿಂದ, ನಮಗೆ ಅದು ಭಾಷೆಗೆ ಬರೋದಿಲ್ಲ, ಅಲ್ಲಿರತಕ್ಕಂತಹ ಆ ಓಘ ಪ್ರವಾಹದಲ್ಲಿ ನಮಗೆ ಈಜಲಿಕ್ಕೂ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಸುಮ್ಮನೆ ಪೂಜೆಗೆ ಇರತಕ್ಕ ಪುಸ್ತಕ, ವರ್ಷಕ್ಕೊಮ್ಮೆ ಧೂಳು ತೆಗಿಲಿಕ್ಕೆ ಬೇಕು ಅಷ್ಟೇ, ಅದು ರಾಷ್ಟ್ರಿಗಿಲ್ಲ. ಇನ್ನೇನಿದ್ರೂ ನಾವು ಗರ್ಭದಲ್ಲಿ ಹೇಳಿಬಿಡ್ತೇವೆ, ಟ್ರಾನ್ಸ್ಲೇಷನ್ಸ್ ಎಲ್ಲ ಇಲ್ವಾ, ಸಾಕಾಗತ್ತೆ ಅಂತ. ಅನುವಾದಗಳು ಏನಿದ್ರು ಆಗಿನ ಆಗಿನ ಅದು ಅಷ್ಟೇ, ಆಸೆಗೆ ಇಷ್ಟಕ್ಕೆ ಸಿಗ್ತದೆ, ನಾಳೆಗಿಲ್ಲ. ನಾಳೆ ನೀವು ಮತ್ತೆ ನೋಡಬೇಕಾ ಈ ಸಂಸ್ಕೃತ ಶ್ಲೋಕವನ್ನು ಇನ್ನೊಮ್ಮೆ ಓದಬೇಕು, ಹಾಗೆ ಖುಷಿ ಇರುತ್ತೆ. ಹಾ, ಏನು ಭಾರ ಇದೆ ಅದರಲ್ಲಿ, ಏನು ಭಾವ ತುಂಬಿಸಿದ್ದಾರೆ ಅಂತ. ಹಾಗೆ ಇವಳು ಹೇಳಿಕೊಂಡ್ಲು, ತಪಸಾರಾಧ್ಯ ಪುರುಷಂ. ನೋಡಿ, ಪುರುಷ ಶಬ್ದ ಬಂತು ಮೊದಲ ಬಾರಿಗೆ ಸುರುಚಿಯ ನಾಲಿಗೆಯಲ್ಲಿ ಧ್ರುವನಿಗೆ ಎಚ್ಚರ ಆದಂತು. ನೀನು ತಪಸ್ಸಿನಿಂದ ದೇವರನ್ನು ಮೆಚ್ಚಿಕೋ. ಯಾವ ದೇವರನ್ನು? ನಿನ್ನೊಳಗಿನ ದೇವರನ್ನು. ಅಂತರ್ಯಾಮಿ ಎತ್ತರಕ್ಕೇರದಿದ್ರೆ ಯಾವ ಸಂಗತಿಯೂ ಮೇಲಕ್ಕೆ ಹೋಗುವುದಿಲ್ಲ. ಅದನ್ನು ಕೃಷ್ಣ ಹೇಳಿದ್ದು ತಿರುಗಿಸಿ, ಯದ್ಯದ್ ವಿಭೂತಿ ಮತ್ ಸತ್ವಮಂತ್, ಎಲ್ಲಿ ದೊಡ್ಡಸ್ತಿಗೆ ಹೊರಗೆ ಬರುತ್ತೋ ಅಲ್ಲಿ ಒಳಗೆ ನಾನಿದ್ದೇನೆ ಅಂತ. ಇವಳು ಹೇಳ್ತಾಳೆ, ಒಳಗೆ ದೊಡ್ಡವನಿರುವುದೆಂದರೆ ಅವನ ನೀನು ಕರೆಯದೇ ಇದ್ದರೆ ನೀನು ದೊಡ್ಡವನಾಗಲಿಲ್ಲ ಅಂತ. ಸಹಜವಾದ ಸಾಧನೆಯ ಕ್ರಮ ಹೇಳಿಕೊಟ್ಲು. ನೀನು ಒಳಗಿನವನನ್ನು ಮೆರವಣಿಗೆಯಲ್ಲಿ ತರಲಿಲ್ಲ, ಅದು ನಿನಗೆ ಯಾರು ಸಮ್ಮಾನ ಮಾಡ್ತಾರೆ ಕೇಳ್ತಾಳೆ.
ಒಳಗಿನವ ಬಗ್ಗೆ ನೀನು ಮಾತಾಡಲಿಲ್ಲ, ನಿನ್ನನ್ನು ಯಾರು ಮತ್ತೆ ಮೂಸ್ತಾರೆ? ಒಳಗಿನವನನ್ನು ನೀನು ಚಂದಗೊಳಿಸಲಿಲ್ಲ, ನೀನ್ ಯಾಕೆ ಚೆನ್ನಾಗಿರ್ತೀಯ? ಅದರಿಂದ ಬಿಂಬನ ಪೂಜೆ ಆಗಲಿ, ಪ್ರತಿಬಿಂಬ ಮೆರೆಯಲಿ ಅಂದಾನೆ. ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತ ಪುತ್ರಕಾಹ ಉತ ಪುರನ್ನ ದೃಷ್ಣು ಅರ್ಚತ. ನೀವು ಅರ್ಚಿಸಿರಿ, ಮೆಚ್ಚಿಸಿರಿ, ಬಹಳ ಚೆನ್ನಾಗಿ ತಿಳಿದು ಆರಾಧನೆಗೆ ಇರಿ, ಎಷ್ಟು ಕಡಿಮೆ ಮಟ್ಟದ್ದಾದರೂ ನೆರವೇರಿಸಿ ಪಡೀರಿ. ಆದರೆ ನಿಮ್ಮನ್ನು ನೀವು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಒಳಗೆ ಕೂತ ಭಗವಂತನ ಎತ್ತರವನ್ನು ತಿಳಿದು ಅವನನ್ನು ಉತ್ತಮನೆಂದು ನೀವು ತಿಳಿಸಿ ಪೂಜಿಸಿ ಅಂತ. ಆದರೆ ನಮ್ಮ ವೇದ ಆದೇಶ ಮಾಡಿದೆ, ನಾವಿವತ್ತು ಮಾಡುವುದೆಲ್ಲ ಇವತ್ತು ಸಮರ್ಪಣೆ ಇಡುತ್ತೇವೆ. ಇಡ್ಲಿಕ್ಕೆ ಹೋಗುವಾಗ ಅದು ಬೇಡ ಇವತ್ತು ಇಡುವುದು ಹೇಳ್ತಾರೆ. ಯಾಕೆ? ಅದು ಇವತ್ತು ನಾವು ತಿನ್ನುವುದಿಲ್ಲ, ನಾಳೆ ತಿಂತೇವೆ. ಅಯ್ಯ ಒಳ್ಳೆಯದೇ, ನಾವು ತಿನ್ನುವುದು ನಾಳೆ, ಆದ್ರಿಂದ ಇವತ್ತು ದೇವರಿಗೆ ಸಮರ್ಪಣೆ ಅದಿಲ್ಲ. ಆಚೋಯ್ತು. ಅಂದ ದೇವರಿಗೆ ಕೊಡುವುದಾದ್ರೂ ಯಾಕೆ ಹೇಳಿದ್ರೆ ನಾವು ತಿನ್ನುವುದ್ರೆ ಮಾತ್ರ, ಇಲ್ಲಾದ್ರೆ ಇಲ್ಲ. ನಮಗೋಸ್ಕರ ನಾವು ತಯಾರು ಮಾಡಿದ್ದರಿಂದ ದೇವರಿಗೆ ಕೊಟ್ಟಾಗೆ ಮಾಡಿದ್ದೇವೆ. ಇದು ದೇವರಿಗೋಸ್ಕರ ಎಲ್ಲಿ ಮಾಡುತ್ತೆ? ಕೇವಲ ದೇವರೇ ಒಂದೊಮ್ಮೆ ತಿನ್ನುವುದಾದ್ರೆ ನಾವೇನ್ ಮಾಡ್ತಿದ್ದೆವು? ಅಥವಾ ದೇವರಿಗೆ ಕೊಟ್ಟದ್ದನ್ನು ಜನರಿಗೆ ಹಂಚಬೇಕು ಅಂತ ಒಂದು ಶಾಸ್ತ್ರವಾಕ್ಯ ಗಟ್ಟಿ ಇದೆ ಅಂತ ಹೇಳಿಕೊಳ್ಳುವ, ಇಲ್ಲಾದ್ರೆ ತಿನ್ನಲಿಕ್ಕಿಲ್ಲ ಅಂತ ಕೈಯಿಂದ ಎಳ್ಕೊಳ್ತಾರೆ ಮಾಡುವ, ನಾವು ಮಾಡ್ಲಿಕ್ಕೆ ಹೋಗ್ತೇವಾಗ ಸಾಧ್ಯವೇ ಇಲ್ಲ. ಅಂದ ಒಳಗಿನ ವ್ಯಕ್ತಿಗೆ ಆರಾಧನೆ ಆಗಲಿ, ಹೊರಗೆ ನೋಡಿಕೊಂಡು ಅಲ್ಲ, ಹೊರಗಿನ ವೈದ್ಯಗೋಸ್ಕರ ಅಲ್ಲ. ಸತ್ತೇಳ್ತೇನೆ ಒಂದು ದೃಷ್ಟಾಂತ, ಹೂವಿನ ಪೂಜೆ ದೇವರಿಗೆ ಇದೆ, ಇದೆ ಇರುತ್ತೆ, ಯಾವಾಗಲೂ ಇರುತ್ತೆ. ಸೇವೆಯವರದ್ದಿದೆ, ಅದು ಇರ್ತದೆ. ಸೇವೆಯವರ ಹತ್ರ ಹೇಳಿರ್ತೇವೆ ನಾವು, ಹೂ ತನ್ನಿಂದ ತರ್ತಾರೆ. ಸಾಯಂಕಾಲ ಹೂವಿನ ಪೂಜೆ ಆದರೆ 7 ಗಂಟೆಗಾದ್ರೆ 5 ಗಂಟೆಗೂ 6 ಗಂಟೆಗೂ ಬರ್ತಾರೆ, ತರ್ತಾರೆ. ಇವತ್ತು ತಗೊಂಡು ನೀರು ಹಾಕಿದ, ಅದನ್ನು ದೇವರಿಗೆ ಹಾಕಿದ, ಪೂಜೆ ಮಾಡಿದ, ತೆಗೆದು ತಂದ, ಹೂ ಅವರಿಗೆ ಕೊಟ್ಟ. ಯಾಕೆಂದ್ರೆ ಅವರು ತಂದದ್ದು ಯಾಕೆಂದ್ರೆ ಅವರಿಗೆ ಕೊಡ್ಲಿಕ್ಕೆ, ದೇವರಿಗೆ ಇಡ್ಲಿಕ್ಕಲ್ಲ. ಮತ್ತೆ ದೇವರಿಗೆ ಇಟ್ಟು ಕೊಡ್ಲಿಲ್ವಾ? ಹೌದು, ದೇವರಿಗೆ ಇಟ್ಟು ಕೊಟ್ಟದ್ದು ಒಂದೇ ಅಂತ ಅರ್ಥ. ಮುಟ್ಟಿಸಿ ಕೊಟ್ಟದ್ದು ಒಂದೇ, ಇಟ್ಟು ಕೊಟ್ಟದ್ದು ಒಂದೇ. ಒಂದೊಮ್ಮೆ ಅವರು ತಡವಾಗಿ ತಂದ್ರೆ ದೂರದಲ್ಲಿ ತೋರಿಸಿಕೊಡುವುದು ಒಂದೇ. ದೇವರಿಗೆ ಇಡ್ಲಿಕ್ಕೆ ತಂದ್ರ ಇಲ್ಲ? ನಾವು ದೇವರಿಗೆ ಇಡ್ಲಿಕ್ಕೆ ಬಳಸಿಕೊಂಡೆವ? ಇಲ್ಲ, ಅದನ್ನು ಹಿಂದೆ ಕೊಡ್ಲಿಕ್ಕೆ. ಹಾಗಾದ್ರೆ ಉಪಯೋಗ ಏನಾಯ್ತು? ಉಪಯೋಗ ಆಗಲಿಲ್ಲ ಅಂದ್ರು. ವಾಸ್ತವವಾಗಿ ನಿರ್ಮಾಲ್ಯ ಆಗುವುದು ಯಾವಾಗ? ದೇವರ ಮೈಯಿಂದ ಯಾವತ್ತು ಹೂ ತೆಗೀಬಹುದು ಅಂದ್ರೆ ಒಂದು ದಿನ ಇರಬೇಕು ಅಂತ ಹೇಳಿದ್ದ. ಇವತ್ತು ಹಾಕಿದರೆ ನಾಳೆ ತೆಗಿಲಿಕ್ಕೆ, ರಾತ್ರಿ ಅಲ್ಲ. ಆದ್ರಿಂದ ರಾತ್ರಿ ಪೂಜೆ ಸಂಗತಿ ಶಾಸ್ತ್ರದಲ್ಲಿ ಇಲ್ಲ. 24 ಅವರ್ಸ್ ಅಂತಾರೋ ನೀವು, ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಸರಿತಾನೆ? ಸರಿ. ಮತ್ತೆ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಬೋಳಿ ಬಿಡುವುದಾ? ಇಲ್ಲ. ಮತ್ತೆ ಅಲಂಕಾರ ಮಾಡಿ ಇರ್ಲಿಕ್ಕೆ, ಅಲಂಕಾರ ಮಾಡಿದ್ರೆ ನಾಳೆ ತೆಗಿಲಿಕ್ಕೆ ನಿರ್ಮಾಲ್ಯ. ನಿರ್ಮಾಲ್ಯ ವಿಸರ್ಜನೆ ಪೂಜೆ ಎನ್ನುವುದು ರಾತ್ರಿ ಹೊತ್ತಿನಲ್ಲಿ ಇಲ್ಲ. 3 ಹೊತ್ತು ಪೂಜೆ ಇದೆ, 3 ಹೊತ್ತು ಅಭಿಷೇಕ ಇಲ್ಲ, 3 ಹೊತ್ತು ತೀರ್ಥ ಇಲ್ಲ, 3 ಹೊತ್ತು ಮುಟ್ಲಿಕ್ಕಿಲ್ಲ. ನಾವು ಊಟ ಮಾಡಿರ್ತೇವಲ್ಲ, ಮುಟ್ಟುದೇಗೆ ದೇವರನ್ನು? ಅಂದ ದೂರದಲ್ಲಿ 3 ಹೊತ್ತಿನ ಪೂಜೆ ಅಂದ್ರೆ ಹೊತ್ತಿನ ಪೂಜೆಯ ಲೆಕ್ಕಾಚಾರ ಇದೆ. ಬೆಳಗ್ಗಿನ ಹೊತ್ತು ಪೂಜೆ ಅಂದ ತಕ್ಷಣ ಪಂಚಭಕ್ಷ ಪರಮಾನ್ನ ಎಲ್ಲ ಉಂಟಾ? ಇಲ್ಲ. ಬೆಳಗ್ಗಿನ ಪೂಜೆ ಅಂದ್ರೆ ಅಷ್ಟೇ, ಹಾಲು ಹಣ್ಣಿನಲ್ಲಿಯೋ ಅಥವಾ ಅದಿಲ್ಲದೆಯೋ. ಮಧ್ಯಾಹ್ನ ಪೂಜೆ ಅಂದ್ರೆ ನಮ್ಮ ಊಟದ ಹಾಗೆ ಗೌಜ್. ರಾತ್ರಿ ಪೂಜೆ ಅಂದ್ರೆ ಅಷ್ಟೇಯ, ರಾತ್ರಿ ಊಟ ಇದ್ರೆ ಊಟ, ಫಲಹಾರ ಆದ್ರೆ ಫಲಹಾರ, ಏನಿಲ್ಲಾದ್ರೆ ಇಲ್ಲ. ಹೀಗೆ ಹೀಗೆ ವ್ಯವಸ್ಥಿತವಾಗಿಯೇ ಪೂಜಾ ತಂತ್ರದಲ್ಲಿ ಹೇಳಿದ ಹಾಗೆ ಭಗವಂತನ ಅರ್ಚನೆ ಹೊರತು ಆತ್ಮಾರಾಧನೆ ಅಲ್ಲ, ತನ್ನ ಪೂಜೆ ಅಲ್ಲ, ತನ್ನ ಪೂಜೆ ಆಗುವುದಿಲ್ಲ. ಇದನ್ನು ಬಹಳ ಚೆನ್ನಾಗಿ ಮೊದಲು ಹೇಳಿದವಳು ಸುರುಚಿ, ಕಿವಿಯಗ್ಗೆ ಧ್ರುವನಿಗೆ ಕೇಳುವಂತೆ, ಗಟ್ಟಿಯಾಗಿ ಅರಸನಿಗೂ ಕೇಳುವಂತೆ. ತಪಸಾರಾಧ್ಯ ಪುರುಷಂ, ನೀನು ಭಗವಂತನನ್ನು ಆರಾಧನೆ ಮಾಡಬೇಕು. ಎಲ್ಲರೊಳಗಿನಿಂದ ದೇವರನ್ನು ನೀನು ಕೇಳಿಕೊಳ್ಳಬೇಕು. ನಿನ್ನೊಳಗಿನ ದೇವರತ್ರ ನೀನು ಮಾತಾಡಿ ಎಲ್ಲಿ ಬರಬೇಕು ಅಂತ ನೀನು ಅರ್ಜಿ ಹಾಕಬೇಕು. ಅವಳು ಹೇಳುವ ವಿಧಾನಗಳಿದೆ. ಪುರುಷ ಅಂದ್ರೆ ಹಾಗೆ ಒಳಗೆ ನಿಂತವನು ನಿಲ್ಲಿಸುವುದಲ್ವ ನಮ್ಮನ್ನು, ಎಲ್ಲಿ ಬೇಕು ಎಲ್ಲಿ ಬಿಡಬೇಕು ಅಂತ. ಅದನ್ನು ನಿನ್ನನ್ನು ಎಲ್ಲಿ ದೇವರು ಹಾಕಿದ? ಭಾಗ್ಯವಂತಳಲ್ಲದವಳ ಹೊಟ್ಟೆಯಲ್ಲಿ ಹಾಕಿದ. ದೇವರತ್ರ ಮತ್ತೆ ನೀನು ಕೇಳಿ ಭಾಗ್ಯವಂತಳಲ್ಲಿ ನನ್ನನ್ನು ಹಾಕುವಂತ ಕೇಳಿಕೊ. ತಪಸ್ಸಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಕೇವಲ ತಪಸ್ಸಿನಿಂದ ಆಗುತ್ತೆ, ಮತ್ತೇನು ಮಾರ್ಗ ಇಲ್ಲ ಅಂತ ನೋಡಿ. ಸುರುಚಿ ಎತ್ತಿದ ಶಾಸ್ತ್ರೀಯವಾದ ಮಾರ್ಗ ಯಜ್ಞದಿಂದ ಅಥವಾ ತೀರ್ಥಯಾತ್ರೆಯಿಂದ ಅಥವಾ ದಾನ ದಕ್ಷಿಣೆಯಿಂದ ಅಥವಾ ಇನ್ನಿತರ ಕೈಂಕರ್ಯಗಳಿಂದ ಅಥವಾ ಪೂಜೆಯೇ ಇರಲಿ, ಮಹಾಪೂಜೆ ಇರಲಿ, ಇನ್ಯಾವುದೋ ಬಗೆ ಇರಲಿ, ಅಂದರೆ ಯಾವುದರಿಂದಲೂ ಅಲ್ಲ. ತಪಸ್ಸಾ ಕೇವಲ ನಿರಂತರವಾದಂತಹ ಚಿಂತನೆ ಮತ್ತು ಕಾಯಿಕವಾದಂತಹ ಅನಶನಾದಿ ವ್ರತಗಳ ಗಟ್ಟಿತನದ ಒಂದು ವ್ಯವಸ್ಥೆ. ತಪಸ್ಸು ಅಂದರೆ ತಪ ಆಲೋಚನೆ ಎಂದರ್ಥ. ಭಗವಂತನ ಅನೇಕ ಗುಣಗಳ ಅನುಸಂಧಾನ, ಶಾಸ್ತ್ರೀಯವಾದ ಜ್ಞಾನ ಮಾರ್ಗದಲ್ಲಿ ನಿಂತ ವ್ಯವಸ್ಥೆ. ತದ್ಧಿತಪಃ ತದ್ಧಿತಪಃ ಅಂತಾರೆ. ನಿಜವಾದ ತಪಸ್ಸು ಅಂದರೆ ಸ್ವಾಧ್ಯಾಯ ಪ್ರವಚನ ಏಕೇ ವ್ಯಕ್ತಿ ನಾಕೋ ಮೌದ್ಗಲ್ಯ ತದ್ಧಿತಪಃ ಅಂತ. ಒಳ್ಳೆಯ ಭಗವಂತನ ವಿಷಯದಲ್ಲಿನ ಅಧ್ಯಯನ, ಅದನ್ನು ನಿರಂತರ ನಡೆಸುವುದು, ಅದು ತಪಸ್ಸು.
ಅಗ್ನಿಗಳು ಹೇಳಿದ್ರು ತಪಸಾ ಆರಾಧ್ಯ, ಪರಿಪೂರ್ಣವಾಗಿ ಭಗವಂತನನ್ನು ಮೆಚ್ಚಿಸಿಕೊಂಡು ಪುರುಷನನ್ನು. ಆದ್ರಲ್ಲಿ ಈಗ ಈತ ಧ್ರುವ ಮೊದಲು ಬಾಯಿ ತೆರೆದಾಗ ಭಗವಂತ ಎದುರು ನಿಂತಾಗಿ ಹೇಳಿದ್ದು, ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಎಲ್ಲ ನೀನಲ್ವ ಪುರುಷ ಹೇಳುವಾಗ ಎಷ್ಟು ಅವನ ನಾಲಿಗೆಯಲ್ಲಿ ಅದು ಚಾಪು ಬಿದ್ದಿರಲಿಕ್ಕಿಲ್ಲ, ಅಯ್ಯ ನಿನಗೆ ಪುರುಷನಿಗೆ ನಮಸ್ಕಾರ. ಅದು ದೇವರಿಗೆ ಮಾತ್ರ ಅರ್ಥ ಆಗಿದೆ ಅವನ ಭಾಷೆ. ನಿನಗೆ ಪುರುಷನಿಗೆ ನಮಸ್ಕಾರ ಅಂದಾಗ ಅಮ್ಮ ಹೇಳಿದ್ಲಲ್ಲ ಹೊರಡುವಾಗ ಪುರುಷನನ್ನು ಮಾತಾಡಿಸು ಅಂತ, ಅದು ನೀನೇ ಅಲ್ವಾ, ನಿನ್ನನ್ನು ಮಾತಾಡಿಸಿದೀಯ. ಬಹಳ ಅಧಿಕೃತವಾಗಿ ಧ್ರುವ ನಿಂತು ದೇವರ ಹತ್ರ ಪುರುಷನ ಸೇವೆ ಮಾಡುವಂದಿದ್ದಾಳೆ, ಅಂತರ್ಯಾಮಿಯ ಪುರುಷನ ಸೇವೆ ಮಾಡಿದ್ದೇನೆ, ನೀನು ಪುರುಷ. ಹೆಸರು ಕರೆಯದೆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಗುರುತಿಸಿ ಆರಾಧನೆ ಮಾಡಿದ ವ್ಯವಸ್ಥೆ ಅಲ್ಲಿದೆ. ಇದು ಭಾಗವತದ ಆರಂಭದ ಆತನ ಮಾತಿನಲ್ಲಿ ಬಂದಿರತಕ್ಕಂತಹ ಗತ್ತು. ಮೊದಲು ಹೇಳಿಕೊಟ್ಟವಳು ಸುರುಚಿ, ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಮೇ. ಆರಾಧನೆ ಮಾಡಿದ ತಕ್ಷಣ ಕೆಲಸ ಆಗತ್ತೆ ಅಂತ ಹೇಳುವುದಿಲ್ಲ ಅಂತಾನೆ, ಅನುಗ್ರಹ ಆಗಬೇಕು. ಪ್ರಯತ್ನ ನಮ್ಮದು, ಅನುಗ್ರಹವನದ್ದು. ನೋಡಿ ಎರಡು ಇದು ಶಾಸ್ತ್ರದ ಇನ್ನೊಂದು ಮುಖ. ನೀವು ಪ್ರಯತ್ನ ಮಾಡಿ, ಪ್ರಯತ್ನ ಮಾಡದೇ ಇದ್ರೆ ಫಲ ಸಿಗುವುದೇ ಇಲ್ಲ, ಅದು ಸತ್ಯ. ಪ್ರಯತ್ನ ಮಾಡಿಯೂ ಫಲ ಸಿಗದಿದ್ರೆ ನೀವು ಯಾರಿಗೆ ಬೈತೀರಿ? ಕರ್ಮಕ್ಕೆ ಬೈತೀರಾ? ಬೈವಾಗಿಲ್ಲ, ಅದು ಜಡ. ದೇವರಿಗೆ ಬೈತೀರಾ? ಯಾರು ನಮ್ಮಪ್ಪನ ದೇವರು ಕೊಡಲೇಬೇಕು ಅಂದ್ರೆ ಏನು, ನಾವು ಕೊಟ್ಟಿದ್ದೇವ, ನೀವು ಇಷ್ಟು ಮಾಡಿದ್ದೇವಲ್ಲ ಪೂಜೆ ಪುನಸ್ಕಾರ ಕೊಡಬೇಕು ಅಂದ್ರೆ ಏನು, ಪೂಜೆ ಪುನಸ್ಕಾರ ಮಾಡಿದ್ದಕ್ಕೆ ಕೊಡಲೇಬೇಕು ಅಂದೇನು, ಆಗುವುದೇ ಇಲ್ಲ. ಕೊಡಬೇಕು ಅಂತ ನಿಯಮ ಇಲ್ಲ. ತಿಂದ ತಕ್ಷಣ ಹಸಿವು ಹೋಗುತ್ತೆ ಅಂದುಂಟು, ತಿಂದ ತಕ್ಷಣ ಹಸಿವು ಎಲ್ಲಿ ಹೋಗುತ್ತೆ, ಹೋಗದಿದ್ರೆ ಯಾಕೆ? ಜೋರು ಹಸಿವೆ ಆಗಿದ್ರೆ ಹೋಗುವುದಿಲ್ಲ. ಅವನಿಗೆ ಎರಡೇ ಚಪಾತಿ ತಿಂದಾಗ ಹಸಿವಾಯಿತು, ಇವನಿಗೆ 20 ಚಪಾತಿ ತಿಂದ್ರೆ ಹಸಿವು ಹೋಗಲಿಲ್ಲ, ಏನು ಮಾಡುವ ಯೋಗ್ಯತೆ ಪಾಪ, ಏನು ಮಾಡುವ, 3 ದಿನದಿಂದ ಉಪವಾಸ ಇದ್ದಿರಬೇಕು ಅಂದ್ರೆ ಯಾವುದು ಇದು ದೃಷ್ಟ. ಅದೃಷ್ಟದಲ್ಲಿ ಮಾತಾಡುವ ಹಾಗೆ ಇಲ್ಲ. ಪರಿಪೂರ್ಣವಾದಂತಹ ನಾವು ಕರ್ಮವನ್ನು ನಡೆಸಿಕೊಟ್ಟರು, ತಪ್ಪಿಲ್ಲದೆ ನಡೆದು ಹೋದ್ರು, ಫಲ ಕೊಡಲಿಕ್ಕೆ ನಾವು ಸ್ವಾಮಿಗಳಲ್ಲ. ಕರ್ಮಣ್ಣೇ ಮಾಧಿಕಾರಸ್ಥೆ ಮಾ ಫಲೇಶು ಅಧಿಕಾರ. ಫಲ ಭಗವದಾಯತ್ತ. ಅವ ಇವತ್ತು ಕೊಡಬೇಕು ಅಂತ ಇಲ್ಲ, ನಾಳೆ ಕೊಡಬಹುದು, ಜನ್ಮಾಂತರದಲ್ಲಿ ಕೊಡಬಹುದು, ಕೇಳಿದ್ದೆ ಕೊಡಬೇಕು ಅಂತಿಲ್ಲ, ಬೇರೆ ಕೊಡಬಹುದು, ಅದು ದೇವರಿಷ್ಟ. ಅದನ್ನ ಈ ಕೇಳ್ತಾಳೆ, ನೀನು ತಪಸ್ಸು ಮಾಡಿದ ತಕ್ಷಣ ನಿನಗೆ ಒಲಿತಾನೆ ದೇವರು, ಒಲಿದು ನಿನ್ನ ಇಚ್ಛೆಯನ್ನು ನಡೆಸ್ತಾನೆ ಹೇಳುವುದಿಲ್ಲ. ತಸ್ತೈವ ಅನುಗ್ರಹೇಣ ಅಂತ, ಅನುಗ್ರಹೇಣೈವ. ಅನುಗ್ರಹ ಇಲ್ಲದಿದ್ರೆ ಏನಮ್ಮೋಚಯಾಮಿ, ಇವನಿಗೆ ನಾನು ಬಿಡಿಸ್ತೇನೆ, ಇವನಿಗೆ ನಾನು ದಾನ ಮಾಡುತ್ತೇನೆ, ಇವನಿಗೆ ಅಭಿಷ್ಟವನ್ನು ಕೊಡ್ತೇನೆ ಎನ್ನುವ ಭಗವಂತನ ಸಂಕಲ್ಪ ಇಲ್ಲದಿದ್ರೆ ನಮ್ಮ ಯಾವ ಕರ್ಮಕ್ಕೂ ಫಲ ಇಲ್ಲ. ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಕೃಷ್ಣ ಹೇಳಿದ, ನಾನೇ ಎಲ್ಲದರ ಪೂಜೆಯನ್ನು ಕೈಗೊಂಬವನು, ಎಲ್ಲರಿಗೂ ಬೇಕಾದ್ದನ್ನು ನೀಡುವವನು, ಇನ್ಯಾರೂ ಅಲ್ಲ. ಇನ್ಯಾವ ದೇವತೆಗಳು ಕೊಡ್ಲಿಕ್ಕೆ ಸಮರ್ಥರಲ್ಲ, ಇನ್ಯಾವ ದೇವತೆಗಳಿಗೂ ಕೊಡ್ಲಿಕ್ಕೆ ಅವರ ಸೊತ್ತಿಲ್ಲ ಅವರಲ್ಲಿ. ಎಲ್ಲ ನಾನು ಕೊಟ್ಟದ್ದು, ನಾನೇ ಕೇಳುವುದು ಕೊಡಿಯಿಂದ, ಮಾಧ್ಯಮ ಅವರಷ್ಟೇ. ಕೈ ಅವರದ್ದು ಕಾಣಬಹುದು ನಿನಗೆ ತಗೊಳ್ಳುವಾಗ, ಆದರೆ ಅದು ನಾನೇ ಹೇಳಿಕೊಟ್ಟು. ಇಷ್ಟು ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ. ನಾವೊಂದು ಬ್ಯಾಂಕಿನಲ್ಲಿ ಏನೋ ಒಂದು ಲೋನ್ ಪಡಿಬೇಕಾದ್ರೆ ನಾವು ಯಾರ ಹತ್ರವೂ ಕೇಳಿ ತಗೊಂಡು ಬರ್ತೇವೆ. ಒಂದು 5-10 ಸಾವಿರ ಸಾಲವೋ ಇನ್ನೊಂದು ಬರುತ್ತೆ, ನಾಳೆ ಹೇಳಿಕೊಂಡು ಬರ್ತೇವೆ. ಎಷ್ಟು ಒಳ್ಳೆ ಕ್ಲಾರ್ಕ್ ಮಾರ್ರೆ ಅವರು, ನಾನು ಕೇಳಿದ ತಕ್ಷಣ ಅರ್ಜಿ ಹಾಕಿ ಆಯಿತು, ಸಂಜೆ ಕೊಟ್ಟುಬಿಟ್ರೆ 10,000 ನಾನು ತಂದುಬಿಟ್ಟೆ ಅಂತ. ಕ್ಲಾರ್ಕ ಕೊಡುವುದು ದುಡ್ಡು, ಅವನಿಗೇನಿದೆ? ಅವನು ಮ್ಯಾನೇಜರ್ಗೆ ಹೋಗಿ ಈ ಅಸಾಮಿನ ನನಗೆ ಗೊತ್ತು ಅಂದಿದ್ದಾನೆ, ಮ್ಯಾನೇಜರ್ ಸೈನ್ ಹಾಕಿದ್ದಾನೆ, ಬಂದಿದೆ. ಮ್ಯಾನೇಜರ್ಗೆ ಕೊಡ್ಲಿಕ್ಕೆ ಅವನ ದುಡ್ಡ, ಅವನಿಗೆ ಜಿ ಎಂ ಮೊದಲೇ ಹೇಳಿದ್ದಾನೆ 10,000 ಅದನ್ನು ನನ್ನ ಹತ್ರ ಬರಬೇಕಾಗಿಲ್ಲ, ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ಮಾಡಿಬಿಡು ಅಂತ. ಮತ್ತೆ ಜಿ ಎಂಗೆ ಅವನು ಇದ್ದಾನೆ ಮೇಲೆ, ಅವರ ಅಧಿಕಾರಿಗಳು, ಅದರದ್ದು ಫೌಂಡರ್ಸ್ ಪ್ರೆಸಿಡೆಂಟ್ಸ್ ಎಲ್ಲ ಇದ್ದಾರೆ. ಅವ್ರು ಹೇಳಿರ್ತಾರೆ, ಮೀಟಿಂಗ್ ಕರಿಬೇಡಿ, 100,000 ಆದ ಮೀಟಿಂಗ್ ಕರೀರಿ, ನಮಗೂ ಸ್ವಲ್ಪ ಕೆಸೆ ತಪ್ಪಾಗುತ್ತೆ, ಇದಕ್ಕೆ ಅಲ್ಲಿ ಎಂತ ಕರೀದು ಹೋಗಿ ಅಂತ. ಇದ್ ಮೇಲೆ ಅಂದ್ರೆ ಯಾರು ಮೊದಲಿಗನೋ ಸುಪ್ರೀಮೋ ಅವನ ಮೇಲೆ ನಿಂತಿದೆ ಎಲ್ಲವೂ. ಅದನ್ನ 5-10,000 ರೂಪಾಯಿ ಇವನಿಗೆ ಸ್ಯಾಂಕ್ಷನ್ ಆಗಲಿಕ್ಕೂ ಕಾರಣ ಅಲ್ಲಿ ಇದೆ, ಆಗಿ ಹೋಗಿದೆ. ಅದನ್ನ 50 ಗಣಪತಿಯೋ ಚಂದ್ರನೋ ರುದ್ರನೋ ಇನ್ನೊಬ್ಬನೋ ಕೊಟ್ಟದ್ದು ನೋಡಿದ್ರೆ ಅವರೇ ಎಲ್ಲ ಕೊಟ್ಟದ್ದು ಅಂತ ಹೇಳಿಕೊಂಡಿರುತ್ತೇವೆ. ಕ್ಲಾರ್ಕೇ ಸ್ಯಾಂಕ್ಷನ್ ಮಾಡ್ತಾರೆ ಮಾರ್ರೆ, ಕೇಳಿದ ತಕ್ಷಣ ದುಡ್ಡು ಹೇಳ್ತೇವೆ. ಏನಿಲ್ಲ, ಯಾವುದೂ ಅಲ್ಲ. ಇನ್ನು ಕೆಲವೊಮ್ಮೆ ಕ್ಲಾರ್ಕೂ ಅಲ್ಲ, ಗೊತ್ತಿಲ್ಲದ ಕಂಪನಿಗೆ ಅಟೆಂಡರು ಕೆಲಸ ಮಾಡಿ ಕೊಡ್ತಾನೆ ಕೆಲವೊಮ್ಮೆ. ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾನು ಮಾಡಿ ತರ್ತೇನೆ ಅಂತ. ನಿಜ ಅವನು ಹೇಳಿಕೊಂಡಿರುತ್ತೇನೆ, ಅಲ್ಲಿ ಅಟೆಂಡರೇ ಸಾಲ ಕೊಟ್ಟಿದ್ದಾನೆ ನನಗೆ ಹೇಳುತ್ತಾನೆ. ಹೇ ನಗುತ್ತಾರೆ ಜನ ಹೇಳಿದ್ರೆ, ವಿಷಯ ಹೌದು ಮಾತ್ರ ಸರಿಯೇ ಇದೆ. ಹೀಗೆ ನಾವು ಪ್ರಭಾವವನ್ನು ಅಥವಾ ಮದ್ಯದ ಕೈಯನ್ನು ಗುರುತಿಸಿಕೊಂಡು ನಾವು ಮೀರಿತೇವೆ. ವಾಸ್ತವವಾದ ನಿಜವಾದ ವ್ಯಕ್ತಿ ಅದು ಭಗವಂತ. ಸಹಸ್ರ ಶೀರ್ಷ ಪುರುಷ, 1,000,000 ಕಡೆಯಲ್ಲಿ ನಿಂತು ಅನಂತ ಅನಂತ ಜೀವರಾಶಿಗಳಲ್ಲಿ ಇದ್ದು ಎಲ್ಲ ದೇವತೆಗಳನ್ನು ನೋಡಿಕೊಂಡು ಅವರಿಂದೆಲ್ಲ ಕೆಲಸ ಮಾಡಿಸುವ ಒಬ್ಬನೇ ಒಬ್ಬ. ಅದನ್ನ ಅವನ ಅನುಗ್ರಹ ಆದರೆ
ಅನುಗ್ರಹದಿಂದಲೇ ನನ್ನ ಹೊಟ್ಟೆಯಲ್ಲಿ ನೀನು ಬಾ, ನಿನಗೆ ಆಸನ ಸಿಗುತ್ತೆ ಅಂತ. ಎಷ್ಟು ತಡವಾದ ಆಲೋಚನೆಗಳು, ಎಷ್ಟು ದೀರ್ಘವಾದಂತಹ ಚಿಂತನೆಗಳು ಇವನ್ ಈಕೆ ಕೊಡ್ತಾ ಇದ್ದಾನೆ ನೋಡು. ಮತ್ತು ಧ್ರುವ ಇನ್ನೂ ಕಾಯ್ತಾ ಇದ್ದಾನೆ. ದೂಡಿದಾಗಲೇ ಕಾದ. ಅಪ್ಪ ಏನ್ ಹೇಳುತ್ತಾನೆ ಅಂತ. ರಾಜನ ನ್ಯಾಯ ಹೇಗಿದೆ, ದಂಡಾಧಿಕಾರಿಯ ಚಿಂತನೆ ಹೇಗಿದೆ ಅಂತ. ಇಲ್ಲ, ದೂಡುವಾಗ ಆಗ್ಲಿಲ್ಲ. ಅವಳು ಮತ್ತೆ ಮಾತಾಡಿಕೊಂಡ್ಳು. ಮಾತಾಡಿಕೆ ಆದ್ರೂ ಉತ್ತರ ಉಂಟಾ ಅಂತ ನೋಡ್ತಾ ಇದ್ದಾನೆ. ಇಲ್ಲ. ಉಚಿತಾನುಚಿತಂ ಕಿಂಚಿತ್ ನೋಚಿವಾನ್ ಸೋಪಿ ಪಾರ್ಥಿವ. ರಾಜನಾಗಿ ಆದ್ರೂ ಉತ್ತರಿಸಬೇಕಿತ್ತು. ಯಾಕೆ ನೃಪಾಸನದ ಬಗ್ಗೆ ಬಂದಿದೆ ಗಲಾಟೆ, ರಾಜಾಸನದ ಬಗ್ಗೆ ಮಾತಾಡಿದ್ಲು, ನಾನು ಕೇಳಿದ್ದು ಅಪ್ಪನ ತೊಡೆ ಅಂತ ಈಕೆ ಅದನ್ನು ಬದಲಿಸಿ ಅರಸೊತ್ತಿಗೆ ಸುದ್ದಿ ಎತ್ತಿದ್ಲು. ಅರಸೊತ್ತಿಗೆ ಬಗ್ಗೆ ಆದ್ರೆ ಹೇಳಬೇಕಲ್ಲ, ರಾಜನನ್ನೇ ಎಳೆದು ತಂದ ನಂತರ ರಾಜನಾದ್ರೂ ಮಾತಾಡಬೇಕು. ಅವಳೊಂದು ಮಧ್ಯದಲ್ಲಿ ಯುಕ್ತಿ ಹಾಕಿದ್ಲು, ನೀನು ರಾಜಕುಮಾರ ಆಗಿರಬಹುದು, ನನ್ನ ಮಗ ಅಲ್ಲ ಅಂತ. ಸರಿ ತಾನೆ, ಅದರಿಂದ ರಾಜ ಮಾತಾಡ್ಲಿಕ್ಕೆ, ಅಪ್ಪ ಮಾತಾಡುವುದು ಬೇಡ. ಎಷ್ಟು ಚೆನ್ನಾಗಿದೆ ಇವನದ್ದು ಚಿಂತನೆಗಳು. ಏನಾದ್ರೆ ಹೇಳಿ, ತಪ್ಪಾದ್ರೆ ತಪ್ಪು ಹೇಳಿ, ಸರಿ ಆದ್ರೆ ಸರಿ ಹೇಳಿ. ಉಚಿತಾನುಚಿತಂ ಕಿಂಚಿನ್ ನೋಚಿವಾನ್, ಸರಿ ಅಂತಾದ್ರೆ ಹೇಳಿ. ರಾಣಿ ಹೇಳಿದ್ದು ಸರಿ, ಉತ್ತಮನೇ ಉತ್ತಮ. ಅವನಿಗೆ ರಾಜಾಸನ, ನಿನಗಿಲ್ಲ. ರಾಜಾಸನವು ತೊಡೆಯು ಒಂದೇ ಹೊಗೆಯ ಹೇಳಿ. ಅದಾದ್ರೆ ಹೇಳಿ. ಅದು ಹೇಳಲಿಲ್ಲ. ನನ್ನ ಮಗ ನೀನು ಬಾ ಅಂತ ಹೇಳಲಿಲ್ಲ. ನೀನು ಅರಸೊತ್ತಿಗೆಯಲ್ಲಿ ಹುಟ್ಟಿದ ಮುಂದಿನ ವ್ಯಕ್ತಿಯಲ್ಲ, ಹೋಗು ಅಂತ ಹೇಳಲಿಲ್ಲ. ಅಧಿಕಾರದ ಬಗ್ಗೆಯೂ ಮಾತಾಡಲಿಲ್ಲ, ಯೋಗ್ಯತೆಯ ಬಗ್ಗೆಯೂ ಮಾತಾಡಲಿಲ್ಲ, ನನ್ನ ಆಸೆಯ ಬಗ್ಗೆ ಒಂದು ಹೇಳಲಿಲ್ಲ ಅಂದನೆ. ಉಚಿತ ಅನುಚಿತ ಎರಡೂ ಹೇಗೆಂತ ಹೇಳಿದರೆ, ಉಚಿತವೇ ಹೇಳಬೇಕು. ಉಚಿತ ನ್ಯಾಯವಾಗಿ ಹೇಳಬೇಕು, ಸತ್ಯವಾಗಿ ಹೇಳಬೇಕು, ಧರ್ಮನಿಷ್ಠವಾಗಿ ಹೇಳಬೇಕು. ಅದು ಅರಸೊತ್ತಿಗೆ ಕ್ರಮ. ಅದು ಹೇಳುವಂತಿಲ್ಲವ, ಯಾಕೆ ಹೇಳುವಂತಿಲ್ಲ? ಹೇಳಬಹುದಲ್ಲ, ರಾಜನಾಗಿ ಹೇಳುವುದೇನು ತಪ್ಪಿದೆ? ರಾಜನಾಗಿ ಎಲ್ಲ ಪ್ರಜೆಗಳಿಗೂ ಅವನು ರಕ್ಷೆಯನ್ನು ನೀಡಬೇಕು. ಅದರಿಂದ ಈ ಮಗುವಿಗೂ ರಕ್ಷೆ. ಮಗು ಸಹಜವಾಗಿ ಸಿಂಹಾಸನ ಹತ್ತಿರ ತನ್ನ ಬೇಡಿಕೆಯನ್ನು ಮುಂದಿಟ್ಟಿದೆ. ಅಪ್ಪನ ನನಗೆ ಸಿಗಬೇಕು, ಅಪ್ಪನ ತೊಡಬೇಕು ಅಂತ ಬೇಡಿಕೆ. ರಾಜನಿಗೆ ತೀರ್ಮಾನ ಕೊಡಬೇಕಲ್ಲ. ನಿಯಂತ್ರಿತ ಮಹಿಷ್ಯಾಶ್ಚ ತಸ್ಯಾಹ ಸೌಭಾಗ್ಯ ಗೌರವ ಅಂತಂತಾರೆ. ಹೌದು, ಮಾತಾಡುತ್ತಿದ್ದ, ತಪ್ಪಾಗಿಯೋ ಸರಿಯಾಗಿಯೋ, ಆದ್ರೆ ಮಾತಾಡಲಿಲ್ಲ, ಮಾತಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಮೊದಲೇ ಹೇಳಿದ್ದಲ್ಲ, ಇವಳು ಗಟ್ಟಿ ಅರಚುವುದೇ ಯಾಕೆ ಅಂತ. ರಾಜ ಬಾಯಿ ಮುಚ್ಚಬೇಕು ಅಂತಲೇ ಅರಚಿದ ಕಥೆಯೇ ಅವನು ಪರಿಚಿಕೊಳ್ಳಿ ಅಂತ ಮೈ ಅನ್ನುವಷ್ಟು. ಕೆಲವರು ತಪ್ಪು ಮಾಡಿದವರಷ್ಟೇ ಬಾಯಿ ಮೇಲೆ ಮಾಡುವುದು, ಸರಿ ಇದ್ದವರು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಮಾತಾಡಿ ಶುರು ಮಾಡ್ತಾರೆ. ಇದಕ್ಕೆ ಎಂತ ಹೇಳುದು, ಅರ್ಥ ಆಗುದಿಲ್ಲ, ಬಾಯಿ ಮುಚ್ಚಿಕೊಳ್ತಾರೆ. ಯಾವತ್ತೂ ಹಾಗೆ ನಾವು ದೋಡುತ್ತೇವೆ ದಾರಿಯಲ್ಲಿ, ವಾಹನಗಳು ಚಲಾವಣೆಯಲ್ಲಿದ್ದಾಗ ಯಾವನೋ ಬಂದು ಗುದ್ದಿರ್ತಾನೆ. ಗುದ್ದಿದ ತಕ್ಷಣ ಏನ್ರಿ ಮೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಯಾರು ಮೆಲ್ಲ ಹೋಗುದಿಲ್ಲ, ನಿಂದವನೇ ಬಂದು ಗುದ್ದಿದ್ದವನು ಮೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಕೇಳುದೇನು, ಬಹಳ ವಿಚಿತ್ರ ಇರುತ್ತೆ. ಅಂದ್ರೆ ಜೋರು ಮಾಡಿದ ತಕ್ಷಣ ಅವರದ್ದೇ ಯೋಚನೆ ಆಗುತ್ತಲ್ಲ, ಬಾಯಿ ಮೇಲೆ ಮಾಡುತ್ತಾರಲ್ಲ, ಮುಗೀತು. ಬಾಯಿ ಮೇಲೆ ಮಾಡಿದವ ಬದುಕ್ತಾನೆ ಕ್ರಮ. ಇವಳು ಹಾಗೆ ಮಾಡಿದ್ಲು. ಇವಳು ಅದಕ್ಕೆ ಶೃಣೋತೋ ರಾಜ್ಯ ಅಂತ ಹೇಳಿದ್ರು, ನಾನು ರಾಜ ಕೇಳುವ ಹಾಗೆ ಬೊಬ್ಬೆ ಹೊಡೆದಿದ್ದೇನೆ ಅಂತ. ಆಗ ಅವನು ಬಾಯಿ ಮುಚ್ಚಲಿ ಅಂತ. ಮತ್ತೆ ಹೆಂಗಸರು ರಾಯ ತೆರೆದ್ರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಅದು ಆವತ್ತಿನ ಕತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೀಗೆ ಆಯ್ತು ಇಲ್ಲಿ. ಮತ್ತೆ ಅವಳು ಬೊಬ್ಬೆ ಹೊಡೆದ್ಲು, ಇವ ಸುಮ್ಮನೆ ಅದ. ನಿಯಂತ್ರಿತ ಮಹಿಷ್ಯಾಶ್ಚ, ರಾಣಿಯ ಕತೆಯಿಂದ ಇವ ಅದುಮಲ್ಪಟ್ಟಿದ್ದ, ತನ್ನ ತನವನ್ನು ಕಳ್ಕೊಂಡಿದ್ದ. ಯಾಕೆ ಅಂದ್ರೆ ಇನ್ನೂ ಅವನ ಒಂದು ವೀಕ್ ಪಾಯಿಂಟ್ ಉಂಟಂದ. ತಸ್ಯ ಸೌಭಾಗ್ಯ ಗೌರವ, ಆಕೆ ದೊಡ್ಡವಳಲ್ವಾ. ಯಾವುದರಲ್ಲಿ? ದುಡ್ಡಿನಲ್ಲಿ. ನೋಡಿ, ಇಲ್ಲಿ ಸಿಕ್ಕಿದ್ಲು. ನಮಗೆ ಸುರುಚಿ ಯಾರು ಅಂತ ಗೊತ್ತಾಯ್ತು, ಹಿಂದೊಮ್ಮೆ ಸುರುಚಿ ಯಾರು ಗೊತ್ತಾಯ್ತು, ಈಗ ಮತ್ತೊಂದು ಗೊತ್ತಾಯ್ತು, ಸೌಭಾಗ್ಯ ಗೌರವ ಅದಂತ. ಆಕೆ ನಿಜವಾಗಿಯೂ ಶ್ರೀಮಂತಳಂತ. ಬರುವಾಗ ತಂದಿದ್ದಾಳೆ ಅಂತ ಕಾಣುತ್ತೆ. ಹುಟ್ಟಿ ಬರುವಾಗಲ್ಲರಿ, ಮದುವೆಯಾಗಿ ಬರುವಾಗ. ಇವತ್ತು ಮದುವೆಯಾಗಿ ಬರುವಾಗ ಕೇಳುತ್ತಾರೆ ಹುಡುಗಿ ಹೇಗೆ ಉಂಟು ಅಂತ. ಈಗ ಅದೆಲ್ಲ ತಪ್ಪಿ ಹೋಗಿದೆ. ಅದಕ್ಕೆ ಇವರು ಹೇಳುವುದುಂಟು ಆಡಭಾಷೆಯಲ್ಲಿ, ಪೊರ್ಲು ಗಂಟು ಉಂಡ ಅಂತ ಇವರು ಹೇಳುದು. ಅಂದ್ರೆ ಒಳ್ಳೇದು ಅಂದ್ರೆ ಪೊರ್ಲು ಗಂಟು ಅಂದ್ರೆ ತುಳುವಿನ ಶಬ್ದ, ಬಾರಿ ಚಂದ ಉಂಟ ಅಂತ ಕೇಳುವ ನಮೂನೆ ಅದು ಒಂದು ಭಾಷೆಯಲ್ಲಿ. ಪೊರ್ಲು ಗಂಟು ಉಂಟ ಅಂತ ಅಂದ್ರೆ ಪೊರ್ಲು ಮತ್ತೆ ಗಂಟು ಉಂಟ ಅಂತ, ಚಂದ ಮತ್ತೆ ದುಡ್ಡು ಉಂಟ ಹಾಗಾದ್ರೆ ಬರಲಿ ಅಂತ. ಮೊನ್ನೆ ನಾನು ಹೇಳಿದ್ನಲ್ಲ ಮಂತ್ರಿ ಅಂತ ಕೇಳುವ ಹಾಗೆ, ಹುಡುಗಿಗೆ ಈಗ ತಿರುಗಿ ಬಂದಿದೆ ಇದು. ಪೊರ್ಲು ಗಂಟು ಎನ್ನುವ ಭಾಷೆ ತಪ್ಪಿದೆ. ಈಗ ತುಳುವರು ತುಳು ಮಾತಾಡುವುದಿಲ್ಲ, ಅವರಿಗೆ ಬರುವುದಿಲ್ಲ. ಅದರಲ್ಲಿ ಇರತಕ್ಕ ಸಂಸ್ಕೃತದ ಸೊಗಸು ಅವರಿಗೆ ಅರ್ಥ ಆಗಲಿಲ್ಲ. ಈಗ ಕನ್ನಡ ಇದೆ. ಕನ್ನಡದಲ್ಲಿ ಈಗ ಹುಡುಗಿಯರನ್ನು ಮದುವೆ ಆಗಲಿಕ್ಕೆ ಹುಡುಗರು ಕಾಯ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಬದಲಾಗಿದೆ, ಭಾಷೆ ಬದಲಾದ ಹಾಗೆ ನಮ್ಮ ವೇಷವೂ ಬದಲಾಗಿದೆ. ಹಾಗಾಗಿ ಇವರು ಕೇಳುವುದು ಮಂತ್ರಿ ಬಂತ್ರಿ ಅಂದ್ರೆ ಬಂತ್ರಿ ಬಂತ ಅಂತ. ಬಂತ್ರಿ ಅಂದ್ರೆ ಬಂತೆ ಅಂತ. ಏನು ತ್ರಿ ಬಂತ ಅಂತ, ಮೂರು ಬಂತ. ಏನದು? ಬಂಡಿ, ಬಂಗ್ಲೆ,
ಅದೆಲ್ಲ ಮತ್ತೆ ಬೇಕಾದಷ್ಟು ದುಡ್ಡು ಅದೆಲ್ಲ ಬಂತು ಅಂತ ಕೇಳೋದು ಅವರು. ಬಂತು ಆದ್ರೆ ಬಂತು, ಬಂತ್ರಿ ಇದ್ರೆ ಸರಿ. ಬಂಗ್ಲೆ ಕೊಡಬೇಕು ಮದುವೆ ಆಗುದಾದ್ರೆ, ಒಂದು ಬಂಗ್ಲೆ ಪ್ರತ್ಯೇಕ ಮಾಡಿ ಇರಬೇಕು ಅವನು, ಬಂಗಾರ ತಂದಿರಬೇಕು ಮತ್ತೆ ಮತ್ತೆ ಅಂದ್ರೆ ಅವನೇ ಗಂಡು ಕಡೆಯಿಂದ ಒಂದಿಷ್ಟು 100 ಕೆಜಿ ಬಂಗಾರ ಹಾಕಿರಬೇಕು ಅಂತ. ಮತ್ತೆ ಒಂದು ಬಂಡಿ ಇರಬೇಕು, ಗಂಡ ಅಂದ್ರೆ ಒಂದು ಬಂಡಿ ಇಲ್ಲದಿದ್ರೆ ಮತ್ತೆ ಅಂತ ತಿರುಗಿಸ್ಲಿಕ್ಕೆ, ಅದು ಗಾಜು ಇಲ್ಲಿ ಇಲ್ಲಿ ಇಲ್ಲದೇ ಇರಲಿ ಅಂತ ಒಂದು ಬ್ರೇಕ್ ಬಂಡಿ. ಹೀಗೆ ಬಂಡಿ ಬಂಗಾರ ಬಂಗಲೆ ಇದ್ರೆ ನಮ್ಮ ಹುಡುಗಿಯರು ಬರ್ತಾರೆ ನೋಡಿ. ಇವತ್ತು ಮಾತು ಬದಲಾಗಿದೆ. ಈಕೆ ಹೇಳ್ತಾಳೆ ಸೌಭಾಗ್ಯ ಗೌರವಾತು ಅಂತ. ಶ್ರೀಮಂತಿಗೆ ಅಮಲು ಬೇರೆ ಇದೆ, ಬೇರೆ ಚೆಲುವು ಬೇರೆ ಇತ್ತು, ಜೋರು ಬೇರೆ ಇದ್ದಾಳೆ. ಅದರೊಟ್ಟಿಗೆ ಈಗ ಹೇಳಿದ್ಲು ಅವಳು, ಇವ ನನ್ನ ಭಾಗ್ಯವಂತ ಅಂತ ಈ ಮಗು. ಅದನ್ನ ಮೊದಲು ಹುಟ್ಟಿದವಲ್ಲ, ಮೊದಲು ಹುಟ್ಟಿದ್ರಿಂದ ಮಗುವನ್ನು ಮೊದಲು ಕೊಟ್ಟದ್ರಿಂದ ರಾಜನಿಗೆ ಮಗು ಇಲ್ಲದಿದ್ದಾಗ ಸುನೀತಿಯನ್ನು ಪಡೆದಿದ್ದ ಮಕ್ಕಳಾಗಲಿಲ್ಲ. ಸುರುಚಿಯನ್ನು ಪಡೆದ ಆಕೆ ಮಗುವನ್ನು ಕೊಟ್ಲು, ಮತ್ತೆ ಸುನೀತಿಗೆ ಮದುವೆ ಆಯ್ತು, ಮಗು ಆಯ್ತು. ಅದು ಹೇಳ್ತಾಳೆ ಮತ್ತೆ ಅವಳೆ ನನಗೆ ಹೇಗಾಯ್ತು ಅಂತ. ಹಾಗಾಗಿ ಇವನಿಗೆ ಮಗು ಕೊಟ್ಟ ಹೆಣ್ಣಿನ ಮೇಲೆ ಮತ್ತಷ್ಟು ಮಮತೆ ಆಯ್ತು. ಅದರಿಂದ ಭಾಗ್ಯವಂತನ ಮಗುವಿನ ಜನ್ಮದಿಂದಾಗಿ, ಚಿರಂಜೀವಿಯ ಜನ್ಮದಿಂದಾಗಿ ಈಕೆಯ ಸೌಭಾಗ್ಯ ಬೆಳೆಯಿತು ಅಂತ. ಅದರಿಂದ ಸೌಭಾಗ್ಯ ಎರಡು ಬಗೆಯಿಂದ, ಭಾಗ್ಯ ಅಂದ್ರೆ ದುಡ್ಡು ಮಾತ್ರ ಭಾಗ್ಯ ಅಲ್ಲ, ರೂಪಶ್ರೀ ಮಾತ್ರ ಭಾಗ್ಯ ಅಲ್ಲ, ಅದರೊಟ್ಟಿಗೆ ಮಗುವನ್ನು ಕೊಟ್ಟ ಭಾಗ್ಯವನ್ನು ಗಟ್ಟಿಟ್ಕೊಂಡಿದ್ದಾನೆ. ಹೀಗೆ ಯಾವುದೋ ಒಂದು ತರದಲ್ಲಿ ಆತ ಸಿಕ್ಕಿಬಿದ್ದಿದ್ದಾನೆ ಎನ್ನುವುದನ್ನು ಹೇಳಿದ್ವಿ. ನಿಯಂತ್ರಿತ ಅಂತ ಮಹಿಷ್ಯಾಸ್ತ, ರಾಣಿಯು ಬಾಯಿ ಮುಚ್ಚಿದ್ದಾಳೆ, ನೀವು ಸುಮ್ಮನೆ ಇರಿ, ಅವಳು ಕಣ್ಣು ಮುಚ್ಚಿದ್ದಾಳೆ, ಅರ್ಧ ಕಣ್ಣು ಮುಚ್ಚಿದ್ದಾಳೆ, ಬಾಯಿ ಮುಚ್ಚು ಅಂತ. ಏನೋ ಬಾಯಿ ತೆರಿಬೇಕು ಅಂತ ಹೊರಟ್ರೆ ರಾಜನಿಗೆ ಬಾಯಿ ತೆರೀಲಿಕ್ಕೆ ಬಿಡಲಿಲ್ಲ. ಬೊಬ್ಬೆ ಹೊಡೆತ ಬೊಬ್ಬೆ ಹೊಡೆತ ಅವನನ್ನು ಪೂರ ಮಾತಾಡಿಸಿ ನೋಡಿ ಆಯ್ತು. ಹೊರಟು ಬಂದ ರಾಜ ಮಾತಾಡದ್ದು ನೋಡಿ ಇನ್ನಷ್ಟು ಅವನಿಗೆ ದುಃಖ ಉಮ್ಮಳಿಸಿ ಬಂದಿದೆ. 3-4 ನಿರೀಕ್ಷೆ ಆಯ್ತು ಈಗ ಅವನದ್ದು ನೋಡಿ. ಅವನು ಯಾಕೆ ಅಷ್ಟು ತೊಂದರೆಗೆ ಬಿದ್ದ? ಅಲಬ್ಧ್ವಾ ತು ಪಿತುರು ಧೀಮಾನ್ ಅಂಕಂ, ಧೀಮಾನ್ ಅಂತಾರೆ ನೋಡಿ ಧ್ರುವನ ಬಾಲಕನಿಗೆ ಪರಿಚಯ ಮಾಡಿಸುವಾಗ. ಅಲಬ್ಧ್ವಾ ತು ಪಿತುರು ಧೀಮಾನ್ ಅಂಕಂ ದುಃಖಿತ ಮಾನಸ. ಅವನಿಗೆ ಎಳೆದು ಹಾಕಿದ ರಟ್ಟೆ ಎಳೆದ ನೋವು ಆಗಲಿಲ್ಲ, ಕೆಳಗೆ ಹಾಕಿದ್ದರಿಂದ ಮೈಯಲ್ಲಿ ಏನೋ ಒಂಥರ ಆಗಲಿಲ್ಲ, ಅದರ ಬದಲಿಗೆ ಅವಳು ಚುಚ್ಚಿದ ನೋವು ಮಾತಿನಲ್ಲಿ ಅದು ತಲೆಗೆ ಕಾಶಿಯಾಗಂತೆ. ದುಃಖಿತ ಮಾನಸ, ಮನಸ್ಸು ನೋವು ಹೆಚ್ಚಾಯಿತು. ಇಲ್ಲಿ ತೊಡೆ ಸಿಕ್ಕಿಲ್ಲ ಸಂಗತಿಯಲ್ಲ, ಅದಕ್ಕೆ ಧೀಮಾನಂದ ಅಷ್ಟು ತಲೆಗಟ್ಟಿಯವನು ಅಂತ ಆ ಮಗುವಿನ ಬಗ್ಗೆ ಹೇಳುವಾಗ ಯೋಚನೆ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇತ್ತು. ಅಪ್ಪನ ತೊಡಬೇಕು ಅಂತ ಯೋಚನೆಯಲ್ಲಿ ಬಂತು, ಅದು ಆಗಲಿಲ್ಲ. ಎಳ್ಕೊಂಡಾಗ ಅಪ್ಪ ಏನಾದರೂ ಹೇಳುತ್ತಾನೆ ಅಂತ ಯೋಚನೆ ಮಾಡಿತ್ತು, ಅದು ಬರಲಿಲ್ಲ. ಇವಳು ಮತ್ತೊಂದು ಬೈದ್ಲು, ಬೊಬ್ಬೆ ಹೊಡ್ಕೊಂಡ್ಲು, ನಾನು ಹೊಟ್ಟೆಯಲ್ಲಿ ಹುಟ್ಟೆ ಇಲ್ಲ ಇಲ್ಲ ಅಯ್ಯ ನೀನು ಬಡವ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಡವ ಅಂತ, ದುರ್ಬಗೋದರ ಭವ ಅಂತ. ನೀನು ಬಡವಳ ಹೊಟ್ಟೆಯಲ್ಲಿ, ಬಡವಿಯ ಹೊಟ್ಟೆಯಲ್ಲಿ ಬಂದ ಬಡವ ನೀನು. ಅದಕ್ಕೆ ತಿರುಗಿಸಿ ಹೇಳಿ ಸೌಭಾಗ್ಯ ಗೌರವ ಅಂತ, ಶ್ರೀಮಂತಿಗೆಯ ಹೆಚ್ಚಳದಿಂದಾಗಿ ಬಾಯಿ ಮುಚ್ಚಿದ್ದ ಅಂತ. ಹೀಗಾಗಿ ನನಗೆ ಅವಮಾನ ಮಾಡಿದ್ದಾಗಲೂ ಮಾತಾಡಲಿಲ್ಲ, ಇವ ಮಾತಾಡಬಹುದಿತ್ತು ಅಂತ ಆಲೋಚನೆ ಇತ್ತು ಇವನಿಗೆ, ಅದು ಇಲ್ಲ. ಸಾಂತ್ವನಗೊಳಿಸ್ತಾನೆ, ಅಯ್ಯ ಮಗುವಲ್ವ ಇರ್ಲಿ, ಇಷ್ಟಾದ್ರೂ ಹೇಳಿಕೊಂಡು ಬರ ಹೇಳಿಕೊಳ್ತಾನೆ, ಮುದ್ದಿಸ್ತಾನೆ, ಪ್ರೀತಿಸ್ತಾನೆ, ಅದು ಮಾಡಲಿಲ್ಲ. ರಾಜನ ಈಚೆ ಬದಿಯಿಂದ ತನಗೆ ಬೇಕಾಗಿರತಕ್ಕಂತಹ ವಿಶೇಷವಾದ ಪ್ರೀತಿ ಸಲುಗೆ ಸಿಗಲಿಲ್ಲ. ಪ್ರತ್ಯುತ ಅವಳಿಂದ ಒಂದಿಷ್ಟು ಬೈಗಳು ಬಂತು, ಅದಕ್ಕೂ ಉತ್ತರ ಆಗಲಿಲ್ಲ. ಒಟ್ಟಾರೆ ಎಲ್ಲವೂ ನಿರೀಕ್ಷಿತವಾದದ್ದು ಸಿಗಲಿಲ್ಲ. ದೀರ್ಘವಾದ ಉಸಿರು ಬಿಟ್ಟ, ಭಾರವಾದ ಗಾಳಿಯನ್ನು ಎಳಕೊಂಡ, ಬುಸುಕುಟ್ಟಿಕೊಂಡು ಹೊರಟ. ಯಥಾಹಿಹಿ ಅಂತಾರೆ ಹಾವಿನಂತೆ, ಕೋಲಲ್ಲಿ ಪೆಟ್ಟದಿಂದ ಹಾವು ಹೇಗೆ ಜೋರಾಗಿರುತ್ತೆ ಆ ರೀತಿಯಾಗಿ. ತಂ ನಿಶ್ವಸಂತಂ ಸ್ಫುರಿತಾಧರೋಷ್ಠಂ ಸುನೀತಿ ಹೃತ್ಸಂಗ ಉದುಹ್ಯ ಬಾಲಂ. ಓಡಿ ಮನೆಗೆ ಬಂದಿದ್ದಾನೆ ಅರಮನೆಯಿಂದ. ಈಗ ಎರಡನೆಯ ದೃಶ್ಯ, ಸುನೀತಿಯ ಮನೆ ಅಂಗಳ ಚಾವಡಿ, ಅಲ್ಲಿಗೆ ಸಣ್ಣ ಮಗು ಓಡಿ ಬಂದಿದೆ. ಬರುವಾಗಿ ನೋಡ್ತಾ ಇದ್ದಾಳೆ, ಮೊದಲೇ ವರ್ತಮಾನ ಆಗಿದೆ, ಸಿಕ್ಕಿದೆ ಅರಮನೆಯಲ್ಲಿ, ಏನು ಸುದ್ದಿ ಆಗ್ತಾ ಇದೆ ಅಂತ. ಮಗುವನ್ನು ನೋಡ್ತಾಳೆ, ನೋಡುವಾಗಲೇ ಅದು ಬುಸುಗುಡ್ತಾ ಉಂಟು, ದೀರ್ಘ ಶ್ವಾಸವನ್ನು ಬಿಡ್ತಾ ಇದೆ, ಸೊರಸೊರ ಸದ್ದು ಮಾಡ್ತಾ ಇದೆ, ಸ್ಫುರಿತ ಆಧರೋಷ್ಠಂ ತುಟಿ ನಲಗ್ತಾ ಉಂಟಂತೆ. ಎಂತದ್ದು ಹೇಳಬೇಕು, ಅದಕ್ಕೆ ಕೇಳುವವರು ಬೇಕೀಗ. ಅಲ್ಲಿ ಕೇಳದಂತೆ ಹೇಳದಂತೆ ಬಾಯಿ ಮುಚ್ಚಿಸುವ ಕೆಲಸ ಆಗಿದೆ. ಅದನ್ನು ಅವನಿಗೆ ಒಟ್ಟು ಮಾತಾಡಬೇಕೀಗ, ಅದದ್ದು ಹೇಳಬೇಕು. ಆ ತುಟಿ ನಲಗುವುದನ್ನು ನೋಡ್ತಾ ಇದ್ದಾಳಂತೆ ಜೋರಾಗಿ, ಅದು ಸಿಟ್ಟಿನಿಂದ ನಲಗತ್ತೆ, ಕೆಲವೊಮ್ಮೆ ಹೇಳಬೇಕು ಎನ್ನುವ ತಮಕದಿಂದ ನಲಗತ್ತೆ. ಮೊದಲ ಮಾಡಿದ ಕೆಲಸ ಹೇಳುತ್ತಾಳೆ ಭಾಗವತದಲ್ಲಿ, ಸುನೀತಿ ಹೃತ್ಸಂಗ ಉದುಹ್ಯ ಬಾಲಂ. ಮಗು ಬಂದ ತಕ್ಷಣ ಎಳಕೊಂಡು ಹೋಗಿ ತಡೆಯಲ್ಲಿಟ್ಕೊಂಡಂತೆ, ಸೆರಗಿನಲ್ಲಿ ಮುಚ್ಚಿಕೊಂಡ್ಲು ಗಟ್ಟಿಯಾಗಿ ಅಪ್ಪಿಕೊಂಡು. ಅದು ಕಾಯಿತಾ ಇದ್ದದ್ದು ಅದನ್ನೇ, ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂತ. ಅಮ್ಮನ ತೊಡೆ ಸಿಕ್ಕಿತ್ತು ನೋಡಿ, ಎಷ್ಟು ಫಾಸ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿತ್ತು ನೋಡಿ. ಇಷ್ಟೇ
ಇದು ಭಾಗವತ ನಮ್ಮ ಮುಂದೆ ಹಾಕಿದ ನಿಜವಾದ ಒಂದು ವ್ಯವಸ್ಥೆ. ಏನ್ ಮಾಡಬೇಕು ಅಂದ್ರೆ ನಾಟಕ ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ತೊಡೆಯಿಂದ ದೂಡಿದೆ ಅದಕ್ಕೊಂದು ತೊಡೆ ಬೇಕು, ಸಮಾನವಾದ ತೊಡೆ. ಅಪ್ಪನ ತೊಡೆಯಷ್ಟೇ ಸಮಾನವಾದದ್ದು ತೊಡೆ ಅಮ್ಮನದ್ದು. ಅಲ್ಲಿ ಪ್ರೀತಿ ಇರಲಿಲ್ಲ, ಅಲ್ಲಿ ನಂಜು ಇತ್ತು. ಇಲ್ಲಿ ಅಮೃತ ಇದೆ, ಖುಷಿಯಾಗಿದೆ ಮಗುವನ್ನು ಬಹಳ ಚೆನ್ನಾಗಿ ಸುನೀತಿ ಉತ್ಸಂಗ ಉದುಹ್ಯ ಬಾಲಮಂದ. ಅದನ್ನು ಎತ್ತಿ ಹಾಕೊಂಡು ಗಟ್ಟಿಯಾಗಿ ಮಗುವನ್ನು ಅಪ್ಪಿಕೊಂಡ್ಲು, ಇಟ್ಟುಕೊಂಡ್ಲು. ಯಾಕೆ ಅಂದ್ರೆ ಅವಳು ಸುನೀತಿ ಅಷ್ಟೆ. ಅವಳು ಸುನೀತಿ ಆದ್ರಿಂದ ಅವಳಿಗೆ ನೀತಿ ಗೊತ್ತಿದೆ. ಮಗುವಿನ ಕಥೆ ಏನು, ಬಹಳ ನೀತಿ ಏನು, ಬದುಕಿನ ಬವಣೆ ಏನು ಎನ್ನುವುದು ಚೆನ್ನಾಗಿ ಗೊತ್ತಿದೆ. ಯಾರು ಬರುವುದಿಲ್ಲ ನೋಡಿ, ಆ ಮಗುವಿ ಯಾರು ಬಂದ್ರು ಮತ್ತೆ. ಅರಸ ಇದ್ದ, ಅರಸಿ ಇದ್ಲು, ಸಭೆ ಇತ್ತು, ಸಮಾನ ಬಾಲಕರಿದ್ರು. ಸಮಂ ಧಾತ್ರೀಕಾ ಪುತ್ರಿ ಹೇಳ್ತಾನೆ, ಇತರರ ಪರಿಚಾರಿಕೆಯರ ಮಗುವಿನೊಂದಿಗೆ ಅದು ಬಂದದ್ದು. ಇಷ್ಟು ದೊಡ್ಡ ಸಭೆಯಲ್ಲಿ ಯಾರು ಬಂದ ನೋಡಿ, ಶ್ರೀಪಾದರಾಜರ ಪದದಂತೆ ಯಾವತ್ತು ನೆನಪಾಗುವ ನೋಡಿಯದು. ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು ಬಂಟಾರಾಗಿ ಬಂದು ಬಾಗಿಲ ಕಾಯುವ, ಉಂಟಾದ ದಿನ ತಪ್ಪಿ ಬಡತನ ಬಂದಾರೆ, ಒಂಟೆಯಂತೆ ಕತ್ತು ಮೇಲ ಕೆತ್ತುವರು ಕಾಳ ಬೆಳದಿಂಗಳು ಈ ಸಂಸಾರ. ಕತ್ತಾಲೆ ಬೆಳದಿಂಗಳು, ಕಾಳ ಬೆಳದಿಂಗಳು ಸಂಸ್ಕೃತದ ಪದ ಅದು ಕಾಳ ಅಂತ. ಕನ್ನಡದಲ್ಲಿ ಆಗುವುದೇ ಇಲ್ಲ, ಏನು ಮಾಡಿದ್ರು ಬಹಳ ಕಷ್ಟ ಇದೆ. ಇವತ್ತಿನ ಸಂಸ್ಕೃತಜ್ಞರು ಅದನ್ನು ಒಪ್ಪುವುದೇ ಇಲ್ಲ, ಅವರಿಗೆ ಲಾನೇ ಇಲ್ಲ ಪುಣ್ಯಕ್ಕೆ. ವೇದ ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ, ಅಗ್ನಿಮೀಳೆ ಹೇಳುವುದಿಲ್ಲ ಅವರು, ಹೇಳಲಿಕ್ಕೆ ಆಗುವುದಿಲ್ಲ ಅವರಿಗೆ, ಪಾಪ ಕಷ್ಟ ಆಗುತ್ತೆ. ಳ ಉಂಟಲ್ಲ ಅದು ಎಲ್ಲಿಂದ ಬರುವುದು? ಪಾಣಿನೀಯ ವ್ಯಾಕರಣದಂತೆ ಸಂಸ್ಕೃತದಲ್ಲಿ ಳ ಇಲ್ಲ, ಅದು ಶುದ್ಧ ತುಳುವಿನಲ್ಲಿ ಮಾತ್ರ ನೋಡಿ. ಕಳ್ಳುವೆ ಅಂದ್ರೆ ಕಳ್ಳ ಅನ್ನೆನ್ನುವುದನ್ನು ತುಳುವಿನಲ್ಲಿ ಇಡೋ ಕಳ್ಳುವೆ. ಅದು ನೀವು ಶುದ್ಧ ತುಳುವಿನಲ್ಲಿ ಹೇಳಿದ ಸಂಸ್ಕೃತವಾದ ತುಳು ಆದರೆ ಕಲ್ಲುವೆ, ಳ ಇಲ್ಲ ಅಲ್ಲಿ. ಅಂದ್ರೆ ಸಂಸ್ಕೃತದ ನಾಲಿಗೆ ಇದ್ದಲ್ಲಿ ಮಾತ್ರ ಳ ಬರುತ್ತೆ ಅಂತ. ಬೇಕಾದಷ್ಟು ನೋಡಿ ಇರುವರು ಹಾಡುವಾಗ ಎಷ್ಟು ಚೆನ್ನಾಗಿ, ಕಾಳ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಎಲ್ಲಿಯಾದರೂ ಕತ್ತಲೆ ಬೆಳದಿಂಗಳು ಅಂತ ಒಟ್ಟಾಗುವುದುಂಟಾರಿ? ಬೆಳದಿಂಗಳು ಕಾಳ ಆಗುವುದುಂಟ? ಕಪ್ಪು ಬೆಳದಿಂಗಳು ಅಂತ ಉಂಟ? ಬಿಳಿಯನ್ನೇ ನಾವು ಬೆಳಕು ಅಂತ ಹೇಳಬಹುದು. ತಿಂಗಳ ಬೆಳಕು ಬೆಳದಿಂಗಳು ಅದು. ಮತ್ತೆ ತಿಂಗಳ ಅಂದ್ರೆ ಚಂದ್ರ, ತಿಂಗಳ ಬೆಳಕು ಅಂದ್ರೆ ತಿಂಗಳಿಗೊಮ್ಮೆ ಬರುವ ಹುಣ್ಣಿಮೆಯಲ್ಲಿ ಕಾಣುವ ಬೆಳಕು ಅಂತ ಅರ್ಥ ಮಾಡಬೇಡಿ. ಅಂದ್ರೆ ಸಂಸ್ಕೃತ ಗೊತ್ತಿಲ್ಲದವರಿಗೆ ಅರ್ಥ ಆಗಬಹುದು. ತಿಂಗಳಂದ್ರೆ ಸಂಸ್ಕೃತ, ಮತ್ತೆ ತಿಂಗಳ ಅಂದ್ರೆ ತಿಮ್ ಅಂದ್ರೆ ತಿಮಿ ಅಂತ ಅರ್ಥ, ಕತ್ತಲು ಅಂತ ಅರ್ಥ. ಅದನ್ನು ದಳ ಅಂದ್ರೆ ನುಂಗ್ತದೆ ಅಂತ ಅರ್ಥ, ಕತ್ತಲು ನುಂಗುವವ ಅಂತ ಅವನಿಗೆ ತಿಂಗಳ ಅಂತ ಹೆಸರು. ಚಂದ್ರನಿಗೆ ಸಂಸ್ಕೃತದ ಹೆಸರು ತಿಂಗಳ ಅಂತ. ತಿಮ್ ಗಿಳತಿ ಅಂತ, ತಿಮ್ ಗಳತಿ ತಿಂ ಗಿಳತಿ ಅಂತ, ಅಥವಾ ಗಳೇ ತಿಮ್ ತಿಮಿಹಿ ಅಂತ. ತಿಮಿಹಿ ಅಂದ್ರೆ ಕತ್ತಲು ಅಂತ. ಕುತ್ತಿಗೆಯಲ್ಲಿ ಕತ್ತಲನ್ನು ಮೆತ್ತಿಕೊಂಡವನು ಅಂತ ನೋಡಿ, ನೋಡ್ತಾ ಇರಿ ಚಂದ್ರನಲ್ಲಿ. ಅವನ ಮಧ್ಯೆಯಲ್ಲಿ ಕುತ್ತಿಗೆಯಲ್ಲಿ ಕಪ್ಪು ಉಂಟು ನೋಡಿ. ಅದೇ ಈ ನೆಲದ ಕಪ್ಪನ್ನು ತಾನು ನುಂಗಿ ನೆಲಕ್ಕೆ ಬಿಳಿಯನ್ನು ಕೊಡುವ ಬಹಳ ಅದ್ಭುತವಾದ ವ್ಯಕ್ತಿ ಅವನು. ಮಾಸಕ್ಕೆ ಒಡೆಯನಾದ್ರಿಂದ ಮಾಸ ತಿಂಗಳಾಯ್ತು. ಸಂಸ್ಕೃತ ಇದು ಪಕ್ಷ ಮಾಸಾದ್ದಪ ಶಶಿ ಅಂತ ಹೇಳಿ ಚಂದ್ರ, ದಿನಕ್ಕೆ ಸೂರ್ಯ, ದಿನ ಕರ. ಅವ ದಿನ ಕರ ಅಲ್ಲ, ಅವನು ದಿನ ಮಾಡುವುದಿಲ್ಲ, ಅವನು ಪಕ್ಷಕರ ಮಾಸಕರ. ನಿಜವಾಗಿ ಚಂದ್ರ ಹಾಗೆ ತಿಂಗಳಿನ ಒಡೆಯ. ಅದರಿಂದ ತಿಂಗಳ ಹೇಳಿದ್ರೆ ತಿಂಗಳ ಒಡೆಯ, ಮಾಸದ ಒಡೆಯನಾಗಿ ತಿಂಗಳ. ತಿಂಗಳಾಗುವುದು ಯಾವಾಗ ಅಂದ್ರೆ ಕತ್ತಲು ಪೂರ ಹೋಗುವುದು ಹುಣ್ಣಿಮೆಗೆ. ಹುಣ್ಣಿಮೆ ಅಂದ್ರೆ ಪೂರ್ಣ ಮಾಸ ಅಂತ. ಪೂರ್ಣಿಮಾ ಅಂದ್ರೆ ಪೂರ್ಣ ಮಾಸ, ಮಾಸ ಎಲ್ಲಿ ಪೂರ್ಣ ಆಗುತ್ತೋ ಅದು, ಅಲ್ಲಿಗೆ ತಿಂಗಳು ಮುಗಿಯಿತು. ಅಂದ ತಿಂಗಳು ಅಂದ್ರೆ ತಿಂಗಳು ಮುಗಿಯುವುದು ಅಂದ್ರೆ ಪೂರ ಬೆಳಕಾಗುವುದು ಅಂದ್ರೆ ಎಲ್ಲ ಒಂದೇ. ಅಂದ್ರೆ ದಾಸರು ಹಾಡುವಾಗ ನಾಡು ನುಡಿಯನ್ನು ಬಳಸಿಕೊಂಡು ಛಾಯಿಯನ್ನು ಬಹಳ ಚೆನ್ನಾಗಿಟ್ರು. ಕಾಳ ಬೆಳದಿಂಗಳು, ಒಂದಕ್ಕೊಂದು ಪೂರಣೆ ಇಲ್ಲ. ಎಲ್ಲಿಯಾದ್ರೂ ಕತ್ತಲಿ ಇರುತ್ತೆ, ಬೆಳದಿಂಗಳು ಅಂದ್ರೆ ಬೆಳ್ಳಂ ಬೆಳಕೆ, ಹಾಲಿನ ಬಿಳುಪು. ಅಲ್ಲಿ ಕತ್ತಲು ತರುವುದು ಆಗುವುದಿಲ್ಲ, ಅದಕ್ಕೆ ಕರೆದ್ರು ಅವರು ತಿಂಗಳ ಅಂತ. ಕತ್ತಲು ಕುಡಿದಿದ್ದಾನೆ ಕೆಲವೊಮ್ಮೆ ಬೇಕಾದವರಿಗೆ ಕತ್ತಲು ಎಸಿತಾನ. ಅಂತ ಬೆಳಗಿ ತಿಂಗಳ ಅಡಿಯಲ್ಲಿಯೂ ನಮ್ಮ ಬದುಕಿನಲ್ಲಿ ಕತ್ತಲೆ ಇರುತ್ತದೆ. ಯಾವಾಗ ಅಂದ್ರೆ ಇವಾಗ. ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟರು, ಉಂಟಾದ ದಿನ ತಪ್ಪಿ ಬಡತನ ಬಂದರೆ ಯಾರಿಲ್ಲ. ಅದರಿಂದ ರಾಜ ಅರಸೊತ್ತಿಗೆಯ ಹತ್ತಿರ ಇದ್ದಾನೆ, ಸಿಂಹಾಸನದ ನೇರ ಹತ್ತಿರದಲ್ಲಿ ಇಂಚು ಹತ್ತಿರದಲ್ಲಿದ್ದಾನೆ. ಆದರೂ ಸಿಂಹಾಸನ ಏರುವ ಸವಲತ್ತಿಲ್ಲ, ಏರುವ ಪ್ರಯತ್ನ ಮಾಡಿದ್ರು ಏರುವುದಕ್ಕೆ ಬೆಲೆ ಇಲ್ಲ. ಯಾರಿಂದ ಕೇಳಿದರೆ ರಾಜನಿಂದಲೇ ಇಲ್ಲ, ರಾಣಿಯಿಂದಲೇ ವಿರೋಧ. ಇನ್ನೇನು ಹೇಳುವ, ತಂದೆ ತಾಯಿಗಳೇ ಕೈಬಿಟ್ಟ ಕೇಸು ಇದು. ಇಡೀ ತುಂಬಿದ ಸಭೆ,
ಸಭೆಯ ಗೌರವವನ್ನು ನಡೆಸಿಕೊಟ್ಟ ಧ್ರುವನಿಗೆ ಎಂತಹ ವಿಚಿತ್ರವಾದ ಅಲಂಕೃತ ಅರ್ಭಕ ಅಂತ ಹೇಳಿದೆ. ದುರುಸೆ ರಾಜಕುಮಾರನನ್ನು ಜನ ಗುರುತಿಸಿದೆ. ಉತ್ತಮನಂತೆ ಬಹಳ ಚೆನ್ನಾಗಿರತಕ್ಕ ವೇಷ, ರಾಜ ಮರ್ಯಾದೆಯನ್ನು ಬಿಡಬಾರದು ಅಂತ ಆಕೆ ಕಳಿಸಿಕೊಟ್ಟಿದ್ದಾಳೆ. ಆಕೆ ಎದುರು ಬರುವುದಿಲ್ಲ, ಸ್ವನೀತಿ ಬರಬಾರದು, ಪ್ರೀತಿ ಇಲ್ಲದ ಮೋರೆಯನ್ನು ತೋರಿಸುವುದು ಏಕೆ? ಆದರೆ ಮಗುವಿನ ಮೇಲೆ ಪ್ರೀತಿ ಇಲ್ಲ ಅಲ್ಲ, ಮಗು ಅವನದ್ದೇ, ನಾನು ಅವನವನಲ್ಲ ಈಗ. ಆದರೆ ಮಗು ಅವನದ್ದೇ, ಪರಿಪೂರ್ಣವಾಗಿ ಅವನ ಸೊತ್ತೇ. ಅದರಿಂದ ಮಗುವನ್ನು ತಪ್ಪಿಸಬಾರದು, ವಂಚಿಸಬಾರದು. ರಾಜನ ಸೇವೆಯನ್ನು ನಾನು ಮಗು ಮಾಡುವುದರಲ್ಲಿ ದೂರ ಇರಬಾರದು. ನಾನು ದೂರ ಇದ್ರು, ನನ್ನನ್ನು ದೂರ ಇಟ್ಟದ್ದಕ್ಕೆ ನಾನು ದೂರ ಇದ್ರು, ಮಗು ದೂರ ಇರಬಾರದು ಎನ್ನುವ ಅಂತಹ ಒಂದು ತುಂಬು ಕಾಳಜಿಯಿಂದ ಕಳಿಸಿಕೊಟ್ಟಿದ್ದಾಳೆ. ಜನ ಗುರುತಿಸಿದೆ, ಜನ ಗುರುತಿಸಿದ್ರ ಕಥೆಯನ್ನು ಉಂಟಾದ ಕಾಲಕ್ಕೆ ನಿಂತಾರು ಇಷ್ಟರು. ಇಲ್ಲಯ್ಯ, ಯಾರೇ ಇಲ್ಲ ಅದ್ರ ಬಾಳಿನಲ್ಲಿ ನೋಡಿ. ತಮ್ ನಿಶ್ವಸಂತಂ ಸ್ಫುರಿತಾಧರೋಷ್ಟಂ, ಮಾತಾಡಬೇಕು ಅಂದ್ರೆ ತುಟಿ ಎಂಚಿನಲ್ಲಿ ಕೇಳುವ ಶಬ್ದವನ್ನು ಕೇಳುವ ಕಿವಿ ಇರಲಿಲ್ಲ ಅಲ್ಲಿ ಹೇಳಿದಾಗ. ರಾಜ ಕೇಳುವ ಹಾಗಿಲ್ಲ, ಅವ ಕಿವಿ ಮುಚ್ಚಿದ್ದಾನೆ, ಕಣ್ಣು ಮುಚ್ಚಿದ್ದಾನೆ, ಬಾಯಿ ಮುಚ್ಚಿದ್ದಾನೆ. ಈಕೆ ಬೊಬ್ಬೆ ಹೊಡಿತಾ ಇದ್ದಾಳೆ, ಇವಳಿಗೆ ಕೇಳುವುದಿಲ್ಲ, ಹೇಳಲಿಕ್ಕೆ ಮಾತ್ರ ಬರುತ್ತೆ. ಅಂತವಳ ಹತ್ರ ಹೇಳುವುದೇನು ಉಳಿಯಿದೆ? ಅದು ಆಗಲಿಲ್ಲ. ಅದನ್ನ ಮೊದಲು ಮಾಡಿದ್ದ ಅಮ್ಮ ಸುನೀತಿ, ಅವಳಿಗೆ ನೀತಿ ಗೊತ್ತಿದೆ. ಮುಂದೆ ಹೇಳುತ್ತಾರೆ ನೀತಿ ಎಷ್ಟು ಗೊತ್ತಿದೆ ಅಂತ. ಎಳೆ ತಂದು ಬರಮಾಡಿಕೊಂಡು ಅಪ್ಪಿಕೊಂಡು ಕೂತಲು. ಮುಖ ಲಕ್ಷ್ಮೀವ ಚಾಜ್ಞಾಸೀತು ಧ್ರುವಂ ಸಮವಮಾನಿತಂ, ಕೇಳಲಿಕ್ಕೇನಿಲ್ಲ, ಕೇಳಬೇಕು ಅಂತೇನು ಇಲ್ಲ, ಮೋರೆ ನೋಡಿದ್ರೆ ಗೊತ್ತಾಗತ್ತೆ ಅಂತ ನೋಡಿ. ಮುಖ ಲಕ್ಷ್ಮೀವ ಚಾಜ್ಞಾಸೀತ್ ಧ್ರುವಂ ಸಮವಮಾನಿತಂ, ಧ್ರುವನಿಗೆ ಕಂಡ ಬಟ್ಟೆ ಬೇಸರ ಆಗಿದೆ ಎನ್ನುವುದನ್ನು ಅವನು ಮೋರೆ ನೋಡಿದಾಗೆ ಗೊತ್ತಾಯ್ತಂತ. ಇನ್ ಹೇಳೋದಿಲ್ಲ, ಅವನದ್ದೇ ಮಗುವಲ್ವಾ, 5 ವರ್ಷದಿಂದ ನೋಡ್ತಾ ಇಲ್ವಾ, ಏನು ವಿಕಾರ ಆಗಿದೆ ಅಂತ. ಮೋರೆಯಲ್ಲಿ ವಿಕಾರವನ್ನು ನೋಡಿಯೇ ಗುರುತಿಸ್ತಾರೆ ಏನಾಗಿದೆ ಅಂತ. ಹಾಗಿದ್ದರೆ ತಾಯಿ ಮಕ್ಕಳ ಸಂಬಂಧ ಗರಿಷ್ಠವಾಗಿದೆ ಅಂತ. ಇವತ್ತಿನ ಒಂದು ಕಥೆ ಹೇಳುತ್ತೇನೆ. ಹೇಳ್ಕೊಂಡು ಬಂದು ಮಗುವನ್ನು ಯಾವುದೋ ಒಂದು ಶಾಲೆಯಿಂದ ಬಿಡಿಸಿ ತಪ್ಪಿಸಿ, ಅಲ್ಲಿ ಮುಗಿಯುತ್ತಲ್ಲ, ಶಾಲೆ ಮುಗಿದಂದ್ರೆ ಬರಬೇಕಲ್ಲ ಮತ್ತೆ. ಅದು ಶಾಲೆಯವರೇ ಒಂದು ತಾಕೀತು ಮಾಡಿರ್ತಾರೆ, ಸಂಜೆ ಹೊತ್ತಿನಲ್ಲಿ ನಿಮ್ಮ ನಿಮ್ಮ ಮಕ್ಕಳನ್ನು ನೀವೇ ತಗೊಂಡು ಹೋಗುವ ಜವಾಬ್ದಾರಿ ವಹಿಸಿಕೊಳ್ಳತಕ್ಕದ್ದು ಅಂತ ಅದನ್ನು ಮೊದಲೇ ಮೀಟಿಂಗ್ ಅಲ್ಲಿ ಹೇಳಿರ್ತಾರೆ. ಅದನ್ನ ಬರಲೇಬೇಕು. ಬಂದ್ಲು, ಒಳಗೆ ಹೋಯ್ಲು, ಕರ್ಕೊಂಡು ಬಂದ್ಲು ಮಗುವನ್ನು. ಬಂದಂದ್ರೆ ಬಿಡ್ತಾನೆ ಅವನು ವಾರ್ಡನ್ ಅಲ್ಲಿ, ಯಾದವ ಆಯ್ತು ಅಲ್ಲಿ ಮುಗೀತು ನಮ್ಮ ಕೆಲಸ ಆಯ್ತು ಅಂತ ಹ್ಯಾಂಡ್ ಓವರ್ ಮಾಡ್ತಾನೆ. ಅದು ಬಿತ್ತು ಅಲ್ಲಿ ಹೆಚ್ಚಿಕೊಂಡ್ಲು, ಮತ್ತೆ ಹೇಳ್ಕೊಂಡು ಬಂದ್ಲು, ಮತ್ತೆ ಬಿಳಿ ಶಿಫಾಯ್ಟು ನಿಲ್ಲಿಸಿದ್ಲು, ಆಟೋ ನಿಂತಿತು, ಹಾಕೊಂಡ್ಲು ಚೀಲ ಹಾಕಿದಾಗ ಹಾಕೊಂಡ್ಲು, ಹೊರಟೋದ್ಲು ಸೀದಾ ಹೋಯ್ತು ಆಸ್ಪತ್ರೆಗೆ ಹೋಗಿ ನಿಂತಿತು. ಆಸ್ಪತ್ರೆಯಲ್ಲಿ ನಿಂತ ತಕ್ಷಣ ಮತ್ತೆ ಹೇಳಿದ್ಲು, ಅದು ಮತ್ತೆ ಬಿದ್ದಿದ್ದು, ಮತ್ತೆ ಹೇಳ್ಕೊಂಡು ಹೋದ್ಲು. ಒಳಗೆ ಆಸ್ಪತ್ರೆಯಲ್ಲಿ ಹೇಳ್ಕೊಂಡೋಗಿ ನಿಂತ್ಲು. ಆಸ್ಪತ್ರೆಯಿಂದ ಮ್ಯಾಗಝಿನ್ ನೋಡ್ತಾಳೋ, ಫೋನ್ ಮಾಡ್ತಾಳೋ, ಏನೋ ಅದರ ಮಧ್ಯೆ ಆಗ್ತಾ ಇರ್ತದೆ ಕಾರ್ಯಕ್ರಮಗಳು, ಅದು ನಡೀತಾನೆ ಉಂಟು. ಇದು ಒಂದು ಕೆಲಸ ಅಷ್ಟೆ. ಆನಂತರ ವೈದ್ಯರು ಕೇಳಿದ್ರು, ಏನಮ್ಮ ಕಂಪ್ಲೇಂಟ್ ಏನು ಅಂತ. ಇದು ನಿಲ್ಲುವುದಿಲ್ಲ ಸರಿ, ಈಗ ಶಾಲೆಯಿಂದ ಬಿಡಿಸಿ ಬಂದಾಗಿ ಬಿತ್ತು, ಬಿದ್ದ ತಕ್ಷಣ ಮನೆ ಹೋಗುವವಳು, ಮತ್ತೆ ಇದಕ್ಕೆ ಆಸ್ಪತ್ರೆ ತೋರಿಸಿ ಹೋಗು ಅಂತ ರಿಕ್ಷಾದಲ್ಲಿ ಹಾಕಿ ತಂದಿದ್ದೇನೆ. ಮತ್ತು ಮಾತಾಡ್ತಾ ಇದ್ದಾಳೆ ಮೊಬೈಲಲ್ಲಿ ಎಂದು. ಅಮ್ಮ ಒಂಚೂರು ಇಲ್ಲಿ ನೋಡಿ, ಅಟೆನ್ಷನ್ ನೋಡಿ ಅಂತ. ಅದು ಮಗು ಚಡ್ಡಿ ಹೇಗೆ ಆಗಿದೆ ನೋಡಿ ಎಂತ, 2 ಕಾಲು 1ಕ್ಕೆ ಆಗಿದೆ, ಮತ್ತದು ಬೀಳದೆ ನಡೆಯುವುದು ಇಲ್ಲಿಗೆ. ಇದು ನಮ್ಮ ಕತೆ. ಮಗು ಮತ್ತು ತಾಯಿಯ ಸಂಪರ್ಕ, ತಂದೆ ತಾಯಿಗಳ ತಂದೆ ಮಕ್ಕಳ ಸಂಪರ್ಕ ಎಲ್ಲಿದೆ ಕೇಳಿದ್ರೆ ಏನಿಲ್ಲ. ಅದು ಬೆಳಿಗ್ಗೆ ಕಣ್ಣು ಬಿಡ್ತದೆ ಅಂತ ಆಗುವಾಗ ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಎಲ್ಲಿ ಉಂಟು ಕೇಳಿದ್ರೆ ಅದು ಎಲ್ಲಿಯೋ, ಈಗ ಆ ಶಬ್ದವೂ ಕೇಳುವುದಿಲ್ಲ ಎಂಥದೋ ಇರುತ್ತೆ. ಅದು ಎಲ್ಲಿಯೋ ಒಂದು ಡಸ್ಟ್ ಬಿನ್ ನಲ್ಲಿ ಇರ್ತದೆ ಬಾಲವಾಡಿ ಅಂತದ್ದು ಹೇಳಿಕೊಳ್ಳಲಿ. ಪ್ಲೇ ಹೋಮ್ ಅಂತ ನೋಡಿ, 2 ಬೇಕೀಗ ಪ್ಲೇ ಹೋಮ್. ನಿಜವಾಗಿ 1 ಪ್ಲೇ ಹೋಮ್ ಮಾಡಬೇಕು, ಕ್ಲಬ್ ಮಾಡಬೇಕು. ಮಗುವಿನ ಇಲ್ಲಿ ಪ್ಲೇ ಹೋಮ್ ಇದೆ, ಅಲ್ಲಿ ಮುದುಕರನ್ನು ಹಾಕಿಬಿಡಬೇಕು, ಮುಗಿ. ವೃದ್ಧಾಶ್ರಮ ಎಲ್ಲಿ ಮಾಡಬೇಕು ಹೇಳಿದ್ರೆ ಪ್ಲೇ ಹೋಮ್ ಅನ್ನು ವೃದ್ಧಾಶ್ರಮ, ಅವರಿಗೂ ಆಡಬೇಕು ಇವಳಿಗೂ ಆಡಬೇಕು, ಅವರಿಬ್ಬರಿಗೆ ಒಟ್ಟಾಡಬೇಕು ಎನ್ನುವುದು ನಿಜವಾದ ಆಂತರ್ಯ ಅಷ್ಟೇ ತಾನೇ. ಪ್ಲೇ ಹೋಮ್ ಬರಲಿ, ಅಲ್ಲಿ ಮುದುಕರು ಜಾಸ್ತಿ ಆಗಲಿ, ವೃದ್ಧಾಶ್ರಮ ಬೇರೆ ಇರಬಾರದು. ಎಲ್ಲಿ ಪ್ಲೇ ಹೋಮ್ ಉಂಟು ಅದು ವೃದ್ಧಾಶ್ರಮ ಆದರೆ ಅವರು ನೆಮ್ಮದಿಯಿಂದ ಬದುಕ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾರೆ ಮಕ್ಕಳು. ಅದನ್ನ ಪ್ಲೇ ಹೋಮ್ ಅಲ್ಲಿ ಅದು ಕಣ್ಣುಬಿಡುತ್ತದೆ, ಮತ್ತೆ ರಾತ್ರಿ ಆಗುವಾಗ ಅದನ್ನು ನೆಡ್ಕೊಂಡು ಬಂದು ಹಾಸಿಗೆ ಹಾಕಿರ್ತಾರೆ. ಅದು ಎಲ್ಲಿ ಉಂಟು ಅದೇ ಗೊತ್ತಿಲ್ಲ, ಯಾರಪ್ಪ ಯಾರಮ್ಮ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಾಗ ಅಲ್ಲಿ ಹೋಗಿರ್ತದೆ, ನಿದ್ದೆ ಬಂದಾಗ ಇಲ್ಲಿ ಬಂದಿರ್ತದೆ. ಪ್ರತಿನಿತ್ಯ ಕತೆ ಇಷ್ಟೇ, ತಂದೆ ತಾಯಿಗಳ ಮಕ್ಕಳ ಸಂಪರ್ಕ ಇವತ್ತು ಗರಿಷ್ಠವಾಗಿ ಹೋಗಿದೆ, ಕಳಚಿ ಹೋಗಿದೆ. ಇಲ್ಲಿ ಸುನೀತಿ ಮಾಡಿದ ಉಪಾಯವೇ ಅದನ್ನು, ಆ 5 ವರ್ಷದ ಹತ್ತಿರದಲ್ಲಿದ್ದ ಮಗುವಿನ ಮೋರೆಯಲ್ಲಿಯೇ ಚಹರೆಯಲ್ಲಿ ಅದಕ್ಕೇನಾಗಿದೆ ಅಂತ. ಇವತ್ತು ಅದಕ್ಕೆ ಹೊಟ್ಟೆ ನೋವ, ಇವತ್ತು ಅದಕ್ಕೆ ತಲೆನೋವ, ಇವತ್ತು ಅದಕ್ಕೆ ಏನು ವಿಕಾರ ಆಗಿದೆ ಎನ್ನುವುದು ಮೋರೆ ನೋಡಿಯೇ. ಆಸ್ಪತ್ರೆ ಹೋಗಬೇಕಾಗಿಲ್ಲ. ಯಾವ ಮಗುವನ್ನು ತಾಯಿಯಾದವಳು ಆಸ್ಪತ್ರೆ ಕರ್ಕೊಂಡು ಹೋಗುವುದಿಲ್ಲ, ಅವಳು ತಾಯಿಯಲ್ಲ, ಹೆತ್ತವಲ್ಲ ಅವಳು. ಆ ಮಗುವಿಗೆ ಏನಿದೆ ಅಂತ ಅವಳಿಗೆ ಪ್ರಕೃತಿ ಗೊತ್ತಿದೆ. ಇದು ನನ್ನ ಮಗುವಿನ ಪ್ರಕೃತಿ, ಹೀಗೆ ಇರುತ್ತೆ, ಹೀಗೆ ಆಗುತ್ತೆ. ಇದನ್ನು ಕುಂತಿ ಬಾಯ್ಬಿಟ್ಟು ಹೇಳಿದ್ದು.
ರಾಮಣ್ಣನ ಮನೆಯಲ್ಲಿ ನರಕ ಇವನ ಬಕಾಸುರನ ಪಾಳೆಯದಲ್ಲಿ ಬಂದಾಗ ಆ ಒಂದು ಮನೆಯಲ್ಲಿ ಇವತ್ತು ಪಾಳೆ ಅವನದ್ದು, ಬಕಾಸುರನಲ್ಲಿ ಹೋಗಬೇಕಾದ್ರೆ ಕುಂತಿ ಮಧ್ಯೆಯಲ್ಲಿ ಹೇಳುತ್ತಾಳೆ ನೀವು ಗಲಾಟೆ ಮಾಡಿ. ಅಲ್ಲಿ ಇದ್ದದ್ದು ಒಬ್ಬ ಬ್ರಾಹ್ಮಣ, ಅವನ ಹೆಂಡತಿ ಬ್ರಾಹ್ಮಣಿ, ಅವನಿಗೊಂದು ಗಂಡು ಮಗ, ಅವತ್ತೊಂದು ಹೆಣ್ಣು ಮಗಳು ಅಷ್ಟೇ, ನಾಲ್ಕು ಜನ. ಹೋಗುದು ಯಾರು? ಬ್ರಾಹ್ಮಣ ಹೋಗುವಂತಿಲ್ಲ, ಬ್ರಾಹ್ಮಣ ಏನು ಬಿಟ್ಟುಕೊಡುವುದಿಲ್ಲ, ಮಗ ನನಗೆ ಮುಂದಕ್ಕೆ ಬೇಕು, ಮಗಳು ಮತ್ತೆ ತಪ್ಪಿಸ್ಲಿಕ್ಕಾಗತ್ತ? ಹೆಚ್ಚು ಯಾವುದೇ ಇಲ್ಲ ಇಲ್ಲಿ. ಯಾರು ಹೆಚ್ಚು? ಒಂದು ಗಂಡ ಒಂದೇ, ಹೆಂಡತಿ ಒಂದೇ, ಮಗು ಒಂದೇ, ಮಗಳು ಒಂದೇ. ಕುಂತಿ ಒಳಗೆ ಹೋಗಿ ನನಗೆ ಐದು ಮಕ್ಕಳಿದ್ದಾಳೆ, ಒಬ್ಳು ಹೋಗ್ತಾನೆ ಅಂತ ಹೇಳಿದ್ರು. ಅವನಿಗೊಂದು ಸಂಕಟ ಆಯಿತು ಬ್ರಾಹ್ಮಣನಿಗೆ. ಎಲ್ಲ ನಿನಗೆ ಐದು ಮಕ್ಕಳಿದ್ದು ಅದರಲ್ಲಿ ಒಂದು ಬೇಡ ಆಗ್ತದ? ಏನ್ ಕತೆ? ಅದು ಕೇಳ್ತಾಳೆ, ಏ ಬೇಡ ಆಗ್ಲಿಲ್ಲ, ಅವ ಗೆದ್ದು ಬರ್ತಾನೆ, ನನಗೆ ನೂರು ಮಕ್ಕಳಿದ್ರು ನಾನು ಅವಳಿಗೆ ಒಳ್ಳೆ ಪಾಠ ಕಲಿಸ್ತೇನೆ, ಬೇಡ ಆಗುವ ಮಗು ಇಲ್ಲ ಹೇಳಿಬಿಟ್ಲು. ಅವಳು ಬಾಯ್ಬಿಟ್ಟು ಹೇಳಿದ್ದಿವಳು ಕುಂತಿ, ನನಗೆ ನೂರು ಮಕ್ಕಳಿದ್ರು ಬೇಡದ ಮಗು ಅಂತ ಒಂದು ಇರುವುದಿಲ್ಲ, ತಿಳ್ಕೊಳ್ಳಿ ಅವನು. ಇವಳು ಬೇಕು ಅಂದ್ರೆ ಗಾಂಧಾರಿಗೆ ಹೇಳಿದ್ದು, ನೂರು ಮಕ್ಕಳನ್ನು ಎತ್ತಿದ್ದಾಳೆ ಅವಳು, ಒಂದು ನಾಲಾಯಕ್ಕು ಒಂದು ಉಪಯೋಗ ಇಲ್ಲ. ನನ್ನ ನೂರು ಎತ್ತು ನಾನು ಒಂದನ್ನು ಹಾಳು ಮಾಡ್ತಿರ್ಲಿ ಎಂದು ನಾನು ಹಾಗೆ ಸಾಕ್ತಿದ್ದೆ ಎನ್ನುವ ಹೆಮ್ಮೆ ಆಕೆಯಲ್ಲಿತ್ತು. ಅದನ್ನು ಹೇಳಿಕೊಂಡಳು ಅವಳು. ಇದು ತಾಯಂದಿರಿಗೆ ಬರಬೇಕಾದ ಮುಖ್ಯ. ಇದು ಸುನೀತಿ ಹೇಳಿತ್ತು. ಮುಖ ಲಕ್ಷ್ಮೀವ ಚಾಜ್ಞಾ ಸ್ವೀಟ್ಸ್, ಮೋರೆ ನೋಡಿ ಗೊತ್ತಾಯ್ತಂತೆ ಧ್ರುವನತ್ತು. ಹೇಳಬೇಕಾಗಿಲ್ಲ, ತುಟಿಯ ನಲಗ್ತಾ ಇದೆ, ಹೇಳುತ್ತೇನಮ್ಮ ಅಂತ ಬರ್ತಾ ಇದ್ದಾನೆ ದೂರು ಕೊಡ್ಲಿಕ್ಕೆ. ದೂರು ಕೊಡೋ ಮುಂಚೆ ಅವಳಿ ವಿಷಯ ಗೊತ್ತಾಯ್ತಂತೆ, ಧ್ರುವಂ ಸಮವಮಾನಿತಂ. ಏನಾಯ್ತು? ವಿಘ್ನ ಅಲ್ಲ, ಯಾರದ್ ಹೊಡೆದ್ರ ಅಲ್ಲ, ಎಲ್ಲ ಗೊತ್ತಾಯ್ತು ಇವಳಿಗೆ. ಸಮ ಅವಮಾನಿತಂ ಅಂತಾಳೆ, ಅವನೇ ಅವಮಾನ ಆಗಿದೆ, ಕಮ್ಮಿ ಅವಮಾನ ಅಲ್ಲ, ಸಮ ಪೂರ. ಅವನ ಮೋರೆ ನೋಡಿದ್ರೆ ಇವತ್ತು ಗೊತ್ತಾಗುತ್ತೆ ಇದು ಸಾಮಾನ್ಯ ಅವಮಾನ ಅಲ್ಲ ಅಂತ. ಭಾರಿ ಘಾಸಿಯಾಗಿದೆ, ತುಂಬಾ ಅವಮಾನಕ್ಕೆ ಗ್ರಸ್ತನಾಗಿದ್ದಾನೆ. ಇನ್ನು ಮತ್ತೇನು ತಪ್ಪಿ ಹೋದದ್ದು ಕೊಡದೇ ಇದ್ದದ್ದು ವಿಷಯ ಅಲ್ಲ, ಅವಮಾನದ ಮೇಲೆ ಅವಮಾನ ಆಗಿದೆ ಅವನಿಗೆ ಎಂದು ಗೊತ್ತಾಯ್ತಂತೆ. ಆದರೂ ಮಗುವಿನ ಮೇಲೆ ಕೇಳಬೇಕು, ಕನ್ಫರ್ಮ್ ಮಾಡಿಕೊಡಬೇಕು, ಮತ್ತೆ ಮಗು ಹೇಳುವ ಮೂಲಕ ಅದು ನಿರಾಳ ಆಗಬೇಕು. ಒಬ್ಬನ ಸಂಕಟ ಅವನು ಹೇಳಿಕೊಳ್ಳುವುದರಿಂದ ಕಮ್ಮಿ ಆಗುತ್ತೆ, ಒಳಗೆ ಅದುಮಿಡಿಕೊಳ್ಳುವುದರಿಂದ ಅದು ಏನು ಸಮಸ್ಯೆ ಪರಿಹಾರಕ್ಕೆ ಯೋಗ್ಯ ಆಗುವುದಿಲ್ಲ. ಯಾರು ಕೇಳ್ತಾರ್ರಿ, ಯಾರತ್ರ ಹೇಳಬೇಕು ಅಂತ ಕೆಲವರು ಒಳಗಿಟ್ಕೊಳ್ತಾರೆ. ಯಾರು ಕೇಳದಿದ್ರು ನಿಲುಗನ್ನಡಿ ಎದುರು ನಿಲ್ಲಿ ಹೇಳಲಿಕ್ಕೆ ಶುರು ಮಾಡಿ. ಪ್ರತಿಬಿಂಬವಾದ್ರೂ ಕೇಳುತ್ತೆ ಯಾರು ಕೇಳದಿದ್ರು. ಉಳಿದವರು ಕೇಳಿದ್ರೆ ತಮಾಷೆ ಮಾಡ್ತಾರೆ ಕೆಲವೊಮ್ಮೆ, ಅಷ್ಟೇಯ ಏ ಹೇಳಿ ಮನುಷ್ಯ ಅಂತಾರೆ. ಇವನಿಗೆ ಇನ್ನಷ್ಟು ಹೆಸಿಗೆ ಆಗುತ್ತೆ. ನೀನು ಬದುಕೇ ನಾಲಾಯಕು ಹೇಳಿ ಅವನಿಗೆ ಹೇಳಿಕೊಂಡು ಸಾಯ್ತಾನೆ. ಅದರ ಬದಲಿಗೆ ಏನ್ ಹೇಳಬೇಕಿದ್ರು ಮೊದಲು ಕನ್ನಡಿ ಹತ್ರ ಹೇಳಿ. ಕನ್ನಡಿ ಹತ್ರ ಅಲ್ಲ, ಕನ್ನಡಿಯಲ್ಲಿ ನಾವೇ ಕಾಣ್ತೇವೆ, ಪ್ರತಿಬಿಂಬದ ಹತ್ರ ಹೇಳಿ. ಪ್ರತಿಬಿಂಬ ಓಕೆ ಮಾಡಿತಾ, ಮತ್ತೆ ಯಾರ ಹತ್ರ ಬೇಕಾದ್ರೂ ಹೇಳಿ, ಸುಲಭ ಆಗುತ್ತೆ. ಅದನ್ನ ಒಳಗೆ ಇಟ್ಟುಕೊಳ್ಳುವುದರಿಂದ ಸಮಸ್ಯೆ ಏನು ಖಾಲಿ ಆಗುವುದಿಲ್ಲ. ಸಮಸ್ಯೆಯನ್ನು ಅದನ್ನು ಹಂಚಬೇಕು, ಬಿಟ್ಟುಕೊಡಬೇಕು, ಅಷ್ಟೊತ್ತಿಗೆ ದುಃಖ ನಿವೃತ್ತಿ ಆಗುತ್ತೆ. ನೋಡಿ, ಧರ್ಮರಾಜ ಮುಸು ಮುಸು ಅಂತ ಮಾಡಿದ. ಕೃಷ್ಣ ಕೇಳಿದ, ಎಂತಯ್ಯ ನೀನು ಮುಸುಂಡು ಅಂತ. ಹೀಗೆಲ್ಲ ಆಯಿತು, ನಾನು ಯಾರ್ಯಾರನ್ನು ಕೊಂದೆ, ನಾನು ಸಾಯುವುದೇ ಒಳ್ಳೇದು, ನಿಜವಾ ನಿನಗೆ ಭೀಷ್ಮರ ಹತ್ರ ಮಾತಾಡಿಸ್ತೇನೆ ಕರ್ಕೊಂಡು. ಚೆನ್ನಾಗಿರುತ್ತೆ. ಹಾಗಾಗಿ ನಮಗೆ ಗೊತ್ತಿರೋ ಹತ್ರ ಏನಾದರೂ ಟ್ರೀಟ್ಮೆಂಟ್ ಇರ್ತದೆ ಅಂತ ಯಾರಾದರೂ ಒಬ್ಬ ಸಹಾಯ ಮಾಡಬಹುದು, ಅಥವಾ ಹೊಂಡಕ್ಕಾದ್ರೂ ಹಾಕಬಹುದು, ಅದು ಮುಗಿಯಿತು, ಸಮಸ್ಯೆ ಅಂತ ತೀರ್ಮಾನ ಆಗುತ್ತೆ. ಹೀಗೆ ಬಹಳ ಚೆನ್ನಾಗಿ ಸುನೀತಿ ಅಂದ್ರೆ ಎಷ್ಟು ಸಾಮಾಜಿಕವಾದ ನೀತಿಯನ್ನು ಇಲ್ಲಿ ಎತ್ತಲಿಕ್ಕೆ ಬರುತ್ತೆ ಅಂತ. ಆಕೆ ಒಂದೊಂದು ಹೆಜ್ಜೆಯಲ್ಲಿ ಸುನೀತಿ ಆದರೂ ಮೆಲ್ಲ ಮಾತಾಡಿಸುವ ಇವನನ್ನು ಕೇಳಿದ್ಲು. ವಿದ್ಯಮಾನೇ ನರಪತೋ ಶಿಶೋ ಕೇನ ಅವಮಾನಿತಃ, ಅವಳ ಪ್ರಶ್ನೆ ಭಾರಿ ಜೋರಿತ್ತು. ನಾಳೆ ನೋಡು ಶ್ರೀ ಕೃಷ್ಣಾರ್ಪಣೆ.